ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೆ ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್ ಮೈ ಸೆಲ್ಫ್ ಐ ಆಮ್ ಡಾಕ್ಟರ್ ರವೀಂದ್ರ ದಾನಿ ಡಾಕ್ಟರ್ ರವಿ ದಾನಿ ಅಂತ ಸೊ ಇವತ್ತು ಟೈಮ್ ಸರಿಯಾಗಿ 9:15 ನಾನು ಲೈವ್ ಬರ್ತೀನಿ ಅಂತ ಹೇಳಿದ್ದೆ ಸೊ ದಿಸ್ ಈಸ್ ಅಬೌಟ್ ಟು ಗಿವ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ಟು ದ COVID-19 ಸಿ ಆಯುರ್ವೇದದಲ್ಲಿ ಒಂದು ಪದ ಇದೆ ಏನಂದರೆ ತತ್ರ ಶರೀರಂ ನಾಮ ಚೇತನಾಧಿಷ್ಠಾನ ಭೂತಂ ಪಂಚಮಹಾಭೂತ ವಿಕಾರ ಸಮುದಾಯಾತ್ಮಕಂ ಸಮಯೋಗವಾಹಿ ಅಂದರೆ ಮನುಷ್ಯನ ಶರೀರ ಈ ಜಲ ವಾಯು ಅಗ್ನಿ ಪೃಥ್ವಿ ಮತ್ತು ಆಕಾಶದಿಂದ ಒಳಗೊಂಡಿದ್ದು ಅದರಲ್ಲಿ ಆತ್ಮದ ಸಮ್ಮಿಲನವಾದಾಗ ಮಾತ್ರ ಒಂದು ಮನುಷ್ಯನ ಒಂದು ಶರೀರ ಆಗಲಿಕ್ಕೆ ಸಾಧ್ಯ ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದಾಗ ಒಂದು ವಿಷಯ ನಮಗೇನು ತಿಳಿದು ಬರುತ್ತಂದರೆ ಒಂದು ಶರೀರ ಅನ್ನೋದು ರಚನೆ ಆಗಲಿಕ್ಕಾಗಿ ಪಂಚಮಹಾಭೂತಗಳ ಸಹಕಾರದೊಂದಿಗೆ ಆತ್ಮದ ವಿಲೀನವಾದಾಗ ಆತ್ಮ ಅದರೊಂದಿಗೆ ಸೇರಿಕೊಂಡಾಗ ಒಂದು ಶರೀರದ ರಚನೆ ಆಗಲಿಕ್ಕೆ ಸಾಧ್ಯ ಇವತ್ತು ಪ್ರಪಂಚದ ಭೂಮಂಡಲದಲ್ಲಿ ಮಹಾಮಾರಿ ಕೊರೋನಾದಿಂದ ಇವತ್ತು ಎಷ್ಟೊಂದು ಜನ ಇದಕ್ಕೆ ತುತ್ತಾಗ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಇದಕ್ಕೆ ಒಬ್ಬ ಮನುಷ್ಯ ಯಾವ ರೀತಿ ಇರಬೇಕು ಇದೆಲ್ಲ ಪೂರ್ವಜನ್ಮದ ಪ್ರಾರಬ್ಧ ಅಂತ ಅನ್ಬೋದು ಅಂದರೆ ಇವತ್ತು ಒಂದು ದಿನ ಇವತ್ತಿನ ದಿನ ಇವತ್ತು ನಾನು ಯಾವ ಥರ ಇದ್ದೀನಿ ಮುಂಚೆ ಯಾವ ಥರ ಇದ್ದೆ ನನ್ನ ಜನಜೀವನ ಯಾವ ಥರ ನಡೆಸ್ತಾ ಇದ್ದೆ ಇವತ್ತು ನನ್ನ ಜನಜೀವನದ ಶೈಲಿ ಏನಾಗಿದೆ ಪ್ರತಿಯೊಂದನ್ನು ಗಮನಿಸಿದಾಗ ಇವತ್ತು ಮನುಷ್ಯನಿಗೆ ಸಾಮಾನ್ಯವಾಗಿ ನಾನು ಜೀವನ ಮಾಡ್ತಕ್ಕಂಥ ರೀತಿ ನನ್ನ ದಿನನಿತ್ಯದ ಚಟುವಟಿಕೆಗಳು ನನ್ನ ದಿನನಿತ್ಯದ ಆಗು ಹೋಗುಗಳ ಬಗ್ಗೆ ಆಮೇಲೆ ನಾನು ಜೀವನ ಮಾಡ್ತಕ್ಕಂಥ ರೀತಿಯಲ್ಲಿ ನಾನು ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ಕ್ರಮ ಏನಿದೆಯಲ್ಲ ಆ ಕ್ರಮನ ಬದಲಾವಣೆ ಮಾಡಬೇಕಂದ್ರೆ ಮನುಷ್ಯ ಬರೀ ಕೊರೋನಾ ಅಂತ ಅಲ್ಲ ಮುಂಚೆ ಇದಕ್ಕಿಂತಲೂ ಭೀಕರವಾದಂತಹ ವೈರಸ್ಸುಗಳು ನಮ್ಮ ಜೀವನ ಶೈಲಿಯನ್ನು ತುಂಬ ಹದಗೆಡಿಸ್ಬಿಟ್ಟಿತ್ತು 1918ರಲ್ಲಿ ಏನಾಗಿತ್ತಂದರೆ ಪ್ಲೇಗ್ ಅನ್ನೋ ಒಂದು ಮಹಾಮಾರಿಯಿಂದ ಇಡೀ ಮನುಕುಲವೇ ಸರ್ವನಾಶದ ಹಾದಿಗೆ ತಲುಪಿತ್ತು ಅಂಥದ್ರಿಂದಲೇ ನಾವೆಲ್ಲರೂ ಪಾರಾಗಿ ಬಂದಿದ್ದೀವಿ ಅಂದರೆ ಆಯುರ್ವೇದದ ಸೂತ್ರ ಏನು ಹೇಳುತ್ತಂದರೆ ತತ್ರ ಶರೀರಂ ನಾಮ ಚೇತನಾಧಿಷ್ಠಾನ ಭೂತಂ ಪಂಚಮಹಾಭೂತ ವಿಕಾರ ಸಮುದಾಯಾತ್ಮಕಂ ಸಮಯೋಗವಾಹಿ ಅಂದರೆ ಪಂಚಮಹಾಭೂತಗಳ ವಿಕಾರದಿಂದಲೇ ಒಂದು ಆತ್ಮದ ವಿಲೀನವಾದಾಗ ಅದರಲ್ಲಿ ಆತ್ಮದ ಒಂದು ಸಂಪರ್ಕ ಹೊಂದಿದಾಗ ಒಂದು ಶರೀರ ಆಗಲಿಕ್ಕೆ ಸಾಧ್ಯ ಆದರೆ ಈ ವೈರಾಣುಗಳಲ್ಲಿ ಏನಾಗಿದೆ ಅಂದರೆ ವಿರುದ್ಧಾರ್ಥಕವಾದ ಒಂದು ಪದ ಇಲ್ಲಿ ಸೇರ್ಪಡೆ ಆಗುತ್ತೆ ಏನು ಸೇರ್ಪಡೆ ಆಗುತ್ತೆ ಇಲ್ಲಿ ಅಂದರೆ ಇಲ್ಲಿ ಯಾವುದೇ ವೈರಾಣು ಆಗಲಿ ಆಯುರ್ವೇದ ಪ್ರಕಾರ ಬರೀ ಅಗ್ನಿ ಮತ್ತು ವಾಯುವಿನ ಕ್ರಿಯೆಗಳು ಜೋರಾಗಿರೋದ್ರಿಂದ ಅಗ್ನಿಯಂತೆ ಜ್ವಲಿಸುತ್ತಾ ವಾಯುವಿನಂತೆ ಜೋರಾಗಿ ಸಂಚರಿಸುತ್ತವೆ ಅದಕ್ಕೆ ನಾವು ವೈರಾಣು ಅಂತ ಕರಿತೀವಿ ಅಂದರೆ ವೈರಾಣು ಇದು ಏನು ಮಾಡುತ್ತಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಪಸರಿಸುತ್ತದೆ ಇಲ್ಲಿ ನಾವು ಅಂತರವನ್ನು ಕಾಪಾಡ್ಕೋಬೇಕು ಇವತ್ತು ನಾವು ಲಾಕ್ಡೌನ್ ಮಾಡಿದ್ದೀವಿ ಇವತ್ತು ಸರ್ಕಾರ ನಮ್ಗೆ ಎಲ್ಲ ಕಡೆಯಿಂದನೂ ನಮಗೆ ನಮ್ಮ ಒಳ್ಳೇದಕ್ಕಾಗಿ ಮಾಡ್ತಾ ಇದೆ ಅಂತ ಒಂದು ಆಲೋಚನೆ ನನಗಿಲ್ಲ ನನ್ನಲ್ಲಿ ಏನು ಆಲೋಚನೆ ಇದೆ ಅಂದರೆ ನಾನು ಹೊರಗಡೆ ಆರಾಮಾಗಿ ಗಾಳಿಯಲ್ಲಿ ಸುತ್ತಾಡಬೇಕು ನಾನು ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬಾರ್ದು ನಾನೆಲ್ಲರಿಗೂ ಹಸ್ತಲಾಘವ ಮಾಡಬೇಕು ನಾನು ಎಲ್ಲರನ್ನೂ ಅಪ್ಕೋಬೇಕು ತಪ್ಕೋಬೇಕು ಟೂರ್ ಮಾಡಬೇಕು ಟ್ರಿಪ್ ಮಾಡಬೇಕು ನಾನು ಎಲ್ಲ ರೀತಿಯ ಮೋಜು ಮಸ್ತಿಗಳನ್ನು ಮಾಡಬೇಕು ಅನ್ನೋದೊಂದು ಪರಿಕಲ್ಪನೆ ನನ್ನಲ್ಲಿದೆಯೇ ಹೊರತು ಸರ್ಕಾರ ನನಗಾಗಿ ಏನು ಮಾಡ್ತಾ ಇದೆ ಸರ್ಕಾರಕ್ಕಾಗಿ ನಾನು ಏನು ಮಾಡಬೇಕು ಅನ್ನೋದನ್ನು ನಾನು ಯಾವತ್ತಾದರೂ ಕೂಲಂಕುಷವಾಗಿ ಪರಿಗಣಿಸಿದ್ದೇನೆಯೇ ಇಲ್ಲ ಇವಾಗ ಇನ್ನೊಂದು ಸೂತ್ರ ಏನಂದರೆ ಆಯುರ್ವೇದ ನನಗೊಂದು ಒಂದು 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 ಶ್ಲೋಕದಲ್ಲಿ ಆಯುರ್ವೇದ ಏನು ಹೇಳುತ್ತಂದರೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿ ಧೀಯತೆ ಅಂದರೆ ನನ್ನ ಮನುಷ್ಯನಲ್ಲಿ ಒಬ್ಬ ಯಾವುದೇ ಒಬ್ಬ ಸಾಮಾನ್ಯವಾದ ಮನುಷ್ಯನಲ್ಲಿ ಏನಂದರೆ ಒಂದು ಎಲ್ಲ ರೀತಿಯ ಆಮೇಲೆ ಏನಂದರೆ ವಾತ ಪಿತ್ತ ಕಫ ಇವೆಲ್ಲದರಗಳ ಸಮ್ಮಿಲನದೊಂದಿಗೆ ಇವೆಲ್ಲವೂ ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಇವೆಲ್ಲವೂ ಕಾರ್ಯನಿರ್ವಹಿಸ್ತಾ ಇದ್ದರೆ ಮಾತ್ರ ಒಬ್ಬ ಮನುಷ್ಯನ ಮನ ಒಬ್ಬ ಮನುಷ್ಯನ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಆರೋಗ್ಯಕರವಾದ ಹಿತಕರವಾದ ದೃಷ್ಟಿಯಲ್ಲಿ ಮನುಷ್ಯನ ಜೀವನ ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಮನುಷ್ಯನ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕ್ರಮದಲ್ಲಿ ಸಾಧ್ಯ ಸಾಗಿಸಲಿಕ್ಕೆ ಸಾಧ್ಯವೇ ಇಲ್ಲ
ಈ ಕೋವಿಡ್ 19 ಅನ್ನೋದ್ರ ಬಗ್ಗೆ ಇವತ್ತು ನಮಗೆ ನಿಮಗೆ ಎಷ್ಟೊಂದು ನಮಗೆ ನಿಮಗೆ ಎಷ್ಟೊಂದು ಗಂಭೀರವಾದ ಆಲೋಚನೆಗಳು ಇದೆ ಹೇಳಿ. ಇವತ್ತು ನಾನು ಮನುಷ್ಯ ಎಷ್ಟೊಂದು ಹೆದರಿದ್ದೀನಿ ಅಂದರೆ, ನನಗೆ ಸಾವು ಅನ್ನೋದು ಎಷ್ಟು ಹತ್ತಿರದಲ್ಲಿದೆ ಅಂದರೆ ಅಷ್ಟು ಹತ್ತಿರದಲ್ಲಿದೆ. ಅದರಿಂದ ದೂರ ಆಗಬೇಕಾದ್ರೆ ನಾನು ಏನು ಮಾಡಬೇಕು, ನಾನು ಏನೇನನ್ನು ಅನುಭವಿಸಬೇಕು? ಫಸ್ಟ್ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಇವಾಗ. ಒಂದು ವಿಷಯ ಏನಂದರೆ, ಕೋವಿಡ್ 19 ಅಂತ ಯಾಕೆ ಕರಿತೀವಿ? ಸಿ, ದಿಸ್ ಈಸ್ ಎ ಕೊರೋನಾ ವೈರಸ್ ಡಿಸೀಸ್. ಕೋವಿಡ್, ಇಟ್ ಹ್ಯಾಸ್ ಬೀನ್ ಡಿಟೆಕ್ಟೆಡ್ ಇನ್ ದ ಇಯರ್ ಆಫ್ 2019. ಸೊ ದ ವೈರಸ್ ಹ್ಯಾಸ್ ಬೀನ್ ಕಾಲ್ಡ್ ಆಸ್ ಕೋವಿಡ್ 19. ಓಕೆ, ಸೊ ಕೋವಿಡ್ 19 ವೈರಸ್ನ ಏನು ಮಾಡುತ್ತೆ, ಕೋವಿಡ್ 19 ವೈರಸ್ ಏನು ಮಾಡುತ್ತೆ, ಕೋವಿಡ್ 19 ವೈರಸ್ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿದಾಗ, ಇದು ನಮ್ಮೆಲ್ಲರಿಗೂ ಯಾಕೆ ಕಷ್ಟದಾಯಕವಾದ ಸಂಗತಿ ಆಗಿದೆ ಅಂದರೆ, ಇವತ್ತು ಆ ಪ್ರಶ್ನೆ ಏನಾಗಿದೆ, ಕೋವಿಡ್ 19 ಅನ್ನೋದು ನನ್ನ ಶರೀರದಲ್ಲಿ ಬಂದಾಗ ಮೊದಲು ನನ್ನ ನಾಲಿಗೆಯ ಲಾಲಾರಸಾಸಿ ಇದೆ, ವಾಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಎ ಸಲೈವಾ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅಕ್ವೈರ್ಡ್ ಇನ್ ದ ಸಲೈವಾ ಆರ್ ಬೈ ಮೀನ್ಸ್ ಆಫ್ ಐಸ್ ಆರ್ ಇಯರ್ ಆರ್ ನೋಸ್ ಆರ್ ಥ್ರೋಟ್ ಆರ್ ಎನಿ ಆಫ್ ದಿ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಪರ್ಸನ್ ಆ್ಯಂಡ್ ದ ಸ್ವೆಟ್ ಗ್ಲ್ಯಾಂಡ್ಸ್ ಆಫ್ ದಿ ಪರ್ಸನ್ ಇನ್ಫೆಕ್ಟೆಡ್ ಪರ್ಸನ್. ಸೊ ಈ ಎಲ್ಲ ಮಾದರಿಗಳಲ್ಲಿ, ಈ ಎಲ್ಲ ಒಂದು ದಾರಿಯಲ್ಲಿ ಇದು ವೈರಸ್ ಹರಡಲಿಕ್ಕೆ ಸಾಧ್ಯ ಇದೆ. ವೈರಸ್ ಹರಡಿದ ನಂತರ ದೊಡ್ಡ ಪ್ರಶ್ನೆ, ಯಕ್ಷಪ್ರಶ್ನೆ ಏನಂದರೆ, ಇದು ನನ್ನಲ್ಲಿ ಇದೆ, ಈ ವೈರಾಣು, ಈ ಸೋಂಕು ನನಗೆ ತಗಲಿದೆ ಅನ್ನೋದು ನನಗೆ ಗೊತ್ತಾಗಬೇಕಂದ್ರೆ 14 ದಿನಗಳ ಟೈಮ್ ಬೇಕು. ಸೊ ದ 14 ಡೇಸ್ ಆಫ್ ಇನ್ಕ್ಯುಬೇಷನ್ ಪೀರಿಯಡ್, ಡ್ಯೂರಿಂಗ್ ದಿ 14 ಡೇಸ್ ಆಫ್ ಇನ್ಕ್ಯುಬೇಷನ್ ಪೀರಿಯಡ್, ಇಫ್ ಎನಿಬಡಿ ಈಸ್ ಗೋಯಿಂಗ್ ಟು ಕಾಂಟ್ಯಾಕ್ಟ್ ಮೀ ಬೈ ಎನಿ ಮೀನ್ಸ್, ಹಸ್ತಲಾಗವ ಕೊಡೋದ್ರಿಂದ ಆಗಲಿ, ನನ್ನ ಸ್ವೆಟ್ ಗ್ಲ್ಯಾಂಡ್ಸಿಂದ ಆಗಲಿ, ನಾನು ಸೀನಿದಾಗಲಿ ಅಥವಾ ನಾನು ಕೆಮ್ಮಿದಾಗಲಿ, ನನ್ನ ಮೂಲಕ ಇನ್ನೊಬ್ಬರಿಗೆ ವೈರಾಣು ಹರಡೋ ಸಾಧ್ಯತೆ ತುಂಬ ಇದೆ. ಸೊ ಅದಕ್ಕೆ ಗೌರ್ಮೆಂಟ್ ಏನು ಹೇಳ್ತಾ ಇದೆ, ಸೋಷಿಯಲ್ ಡಿಸ್ಟೆನ್ಸ್ನ ಕಾಪಾಡಿ. ಅಂದರೆ ಯು ಶುಡ್ ಮೇಂಟೈನ್ ದಿ ಸೋಷಿಯಲ್ ಡಿಸ್ಟೆನ್ಸ್, ಯು ಶುಡ್ ಮೇಂಟೈನ್ ದಿ ಸೋಷಿಯಲ್ ಡಿಸ್ಟೆನ್ಸ್. ಸೋಷಿಯಲ್ ಡಿಸ್ಟೆನ್ಸ್ ಅಂದರೆ ಏನು, ಎಷ್ಟು ಡಿಸ್ಟೆನ್ಸ್ ಇರಬೇಕು, ಯಾವುದಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಕರಿತೀವಿ? ಸಿ, ದ ಎಕ್ಸಾಕ್ಟ್ ಸೋಷಿಯಲ್ ಡಿಸ್ಟೆನ್ಸ್ ಈಸ್ ನಿಯರ್ ಅಬೌಟ್ 6 ಫೀಟ್ಸ್. ಸೊ ನಾವು ಯಾವತ್ತು ಇವತ್ತು ನಮ್ದು ನಮ್ಮ ನಮ್ಮ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇಷ್ಟೆಲ್ಲ ಲಾಕ್ಡೌನ್ ಮಾಡಿದ್ದೀವಿ, ಇಷ್ಟೆಲ್ಲ ಇದು ಮಾಡಿದ್ದೀವಿ, ಸರ್ಕಾರದಿಂದ ಇಷ್ಟೆಲ್ಲ ಕ್ರಮಗಳನ್ನು ಜರುಗಿಸಿದ್ರೂ ಸಹ ಇವತ್ತು ಮನುಷ್ಯ ಏನು ಮಾಡ್ತಾ ಇದ್ದಾನೆ, ವಾಟ್ ವಿ ಪೀಪಲ್ ಆರ್ ಡೂಯಿಂಗ್ ಈಸ್ ಯು ಆರ್ ಡೂಯಿಂಗ್ ಆಲ್ ಅನ್ನೆಸೆಸರಿ ಥಿಂಗ್ಸ್ ಲೈಕ್ ಯು ಆರ್ ನಾಟ್ ಗೋಯಿಂಗ್ ಟು ಮೇಂಟೈನ್ ದ ವಿಯರಿಂಗ್ ದ ಮಾಸ್ಕ್ಸ್, ಎಸ್ಪೆಷಲಿ ದ ಫಸ್ಟ್ ಥಿಂಗ್ ಈಸ್ ಯು ಆರ್ ನಾಟ್ ಅಟ್ ಆಲ್ ಗೋಯಿಂಗ್ ಟು ವಿಯರ್ ದ ಮಾಸ್ಕ್ ಆ್ಯಂಡ್ ವಿ ಆರ್ ನಾಟ್ ಅಟ್ ಆಲ್ ಗೋಯಿಂಗ್ ಟು ಮೇಂಟೈನ್ ದ ಸೋಷಿಯಲ್ ಡಿಸ್ಟೆನ್ಸ್ ಆ್ಯಂಡ್ ವಿ ಆರ್ ನಾಟ್ ಅಟ್ ಆಲ್ ಗೋಯಿಂಗ್ ಟು ಥಿಂಕ್ ಅಬೌಟ್ ದ ಸಿಂಪಲ್ ಪ್ರೋಟೋಕಾಲ್ ವಿಚ್ ಹ್ಯಾಸ್ ಬೀನ್ ಗಿವನ್ ಬೈ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಆರ್ ಗವರ್ಮೆಂಟ್ ಆಫ್ ಇಂಡಿಯಾ. ಸಿ, ಅವರೆಲ್ಲ ಇವತ್ತು ಏನು ಮಾಡ್ತಿದ್ದಾರೆ ಅಂದರೆ, ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ, ಇದು ನನ್ನ ಸಮಾಜದ ಪ್ರಶ್ನೆ. ಇವತ್ತು ಸಾವಿರಾರು ಕೋಟಿ ಲಕ್ಷಾಂತರಗಟ್ಟಲೆ ಇವತ್ತು ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಇವತ್ತು ನಮ್ಮ ಸರ್ಕಾರಕ್ಕೆ ಇದರಿಂದ ತೊಂದರೆ ಆಗ್ತಾ ಇದೆ, ಇದರಿಂದ ಲಾಸ್ ಆಗ್ತಾ ಇದೆ. ಆದರೂ ಸಹ ಸರ್ಕಾರ ಇದನ್ನೆಲ್ಲವನ್ನು ಇದನ್ನೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಮಗೆ ಆದ್ರೂ ಸರ್ಕಾರ ಅದನ್ನೆಲ್ಲವನ್ನು ಭರಿಸ್ತಕ್ಕಂಥ ಶಕ್ತಿ ಸರ್ಕಾರ ತನ್ನಷ್ಟಕ್ಕೆ ತಾನು ತೆಗೆದುಕೊಂಡು ಇವತ್ತು ಏನು ಮಾಡ್ತಾ ಇದೆ, ಎಲ್ಲ ಭಾರವನ್ನು ತನ್ನ ಮೇಲೆ ಹಾಕಿಕೊಂಡು ಇವತ್ತು ಮನುಕುಲ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ಬೋದು, ನನ್ನ ಸರ್ಕಾರ ಚೆನ್ನಾಗಿರ್ಬೋದು, ನಮ್ಮೆಲ್ಲರ ಜನಜೀವನ ಚೆನ್ನಾಗಿದ್ದರೆ ನಾವು ಮುಂದೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಒಂದೇ ಒಂದು ಹಿತದೃಷ್ಟಿಯಿಂದ ಇವತ್ತು ಏನು ಮಾಡ್ತಾ ಇದೆ, ಸರ್ಕಾರ ಲಾಕ್ಡೌನ್ನ ತಿರ್ಗಾ ಮುಂದುವರಿಸ್ತಾ ಇದೆ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದರೆ, ಕೋವಿಡ್ 19 ವಿಚಾರದಲ್ಲಿ ನನಗೆ ಗೃಹಬಂಧನದಲ್ಲಿ ಇರ್ತಾರೆ, ನನಗೆ ಕ್ವಾರಂಟೈನಲ್ಲಿ ಇರ್ತಾರೆ, ದಿಗ್ಬಂಧನ ಹಾಕಿದ್ದಾರೆ ನನಗೆ. ಸೊ ದಿಗ್ಬಂಧನ ಯಾವ ಕಾರಣಕ್ಕೆ ಆಗ್ತಾ ಇದ್ದಾರೆ? ಇವತ್ತು ನೀನು ಚೆನ್ನಾಗಿದ್ದರೆ ನೀನು ನಿನ್ನ ಸಂಸಾರವನ್ನು, ನಿನ್ನ ಕುಟುಂಬವನ್ನು ನೀನು ಸರಿಯಾಗಿ ನೋಡ್ಕೋಬೋದು. ಅದರಲ್ಲಿ ಪರಿಸ್ಥಿತಿ ಯಾವ ಹತೋಟಿಗೆ ಮೀರೋಗಿದೆ ಅಂದರೆ, ಬೇರೆ ದೇಶಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಕೋವಿಡ್ 19 ಪ್ರಮಾಣ ಇವತ್ತು ಕರ್ನಾಟಕದಲ್ಲಿ ಆಗಲಿ ಕಮ್ಮಿ ಇದೆ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಜಮ್ಮು ಕಾಶ್ಮೀರ್ ಇವೆಲ್ಲ ರಾಜ್ಯಗಳನ್ನು ತುಲನೆ ಮಾಡಿ ನೋಡಿದಾಗ ಇವತ್ತು ನನ್ನ ಒಂದು ನಮ್ಮ ರಾಜ್ಯದಲ್ಲಿ ಇವತ್ತು ಅದರ ಸಂಖ್ಯೆ ಕಮ್ಮಿ ಇದೆ. ಇವತ್ತು ಸಂಖ್ಯೆ ಕಮ್ಮಿ ಇದೆ ಅಂತಲ್ಲ, ನಾಳೆ, ನಾಡಿದ್ದು, ಇನ್ನೂ ಒಂದು ವಾರದಲ್ಲೋ, ಇನ್ನೂ ಒಂದು 20 ದಿನದಲ್ಲೋ ಇದರ ಪ್ರಮಾಣ ಇನ್ನೂ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ.
ಇದರ ಪ್ರಮಾಣ ಇನ್ನೂ ಹೆಚ್ಚಾಗತಕ್ಕಂತ ಸಾಧ್ಯತೆ ಇದೆ. ಇದು ಹೆಚ್ಚಾಗದೆ ಇರಬೇಕು ಅಂದ್ರೆ ನಾನೇನ್ ಮಾಡಬೇಕು, ನಾನು ಸೆಲ್ಫ್ ಐಸೋಲೇಟೆಡ್, ಸೆಲ್ಫ್ ಐಸೋಲೇಟೆಡ್ ಅಂದ್ರೆ ನನ್ನಷ್ಟಕ್ಕೆ ನಾನು ಸ್ಟಿರೈಲ್ ಆಗಿರಬೇಕು. ನನ್ನಷ್ಟಕ್ಕೆ ನಾನು ಏನ್ ಮಾಡಬೇಕು, ನನ್ನಷ್ಟಕ್ಕೆ ನಾನು ನನ್ನದೇ ಆದಂತಹ ಪರಿಕರಗಳನ್ನು ಜೀವನದಲ್ಲಿ, ಸಾಮಾನ್ಯ ಜೀವನದಲ್ಲಿ ಇವತ್ತು ನಾನು ಅಳವಡಿಸಿಕೊಳ್ಳಲಿಕ್ಕೆ ಇಷ್ಟಪಡಬೇಕು. ನನಗೆ ನಾನು ಇಷ್ಟಪಟ್ಟರೆ ನನ್ನನ್ನು ಇನ್ನೊಬ್ಬರು ಇಷ್ಟಪಡ್ತಾರೆ ಅನ್ನೋ ಒಂದು ಗಾದೆ ಏನಿದೆ ಅಲ್ಲ, ಅದು ಇವತ್ತು ನಿಜವಾಗ್ಲೂ ಅಳವಡಿಕೆ ಆಗುತ್ತೆ. ಸೊ COVID-19 ಅನ್ನೋದು ಏನಾಗಿದೆ? ಸೊ ಇಲ್ಲಿ ಒಂದು ಕ್ವಶನ್, ಮೊಹಮ್ಮದ್ ರಫಿ ಸರ್, ಸರ್ ನಮಸ್ತೆ, ಬಟ್ ಆಸ್ ಗೌರ್ಮೆಂಟ್ ಟು ಇನ್ಕ್ರೀಸ್ ದ ಟೆಸ್ಟ್ 2.35 lakh ಫಾರ್ 1.3 billion population, do you think it's enough? Sir, still government is under process and from the government of Karnataka, as the health minister has been given the clear cut information that India is going to be making available 10 lakh kits for rapid kit test kits for the investigation to rule out the COVID-19 as early as possible within one week. He has been given the confirmation related to the COVID-19 test kits, rapid test kits. Anand Kumar Ritki, thank you. Mohammad Rafi Saab, Karnataka tests are not happening as expected. So what, sir, the main problem is, see, being my, I am a private medical practitioner. See, nowadays what happened, the government has not been given to do this COVID-19 tests in the normal clinics or in the polyclinics, and whatever the cases you suspect, my duty is to refer any of the government sector, those where we are getting the tests has been done, like Rajiv Gandhi Chest Hospital in the Bangalore and Victoria Hospital, and as per related to the district levels, all the district hospitals, as per their level, they are maintaining the test kits. But as you said, the test kits whatever available in the Karnataka as of now are not enough, okay, that I can accept, okay. And related what I was saying is, this COVID-19 is not that much deadly as we people are thinking. This is one of the virus in the year of 1978, as I've been reading one of the literature, one of the novel, the person has been written. See, this is related to a normal allergic rhinitis. So what we used to call as rhinocoronavirus. So at that time what happened in rhinocoronavirus, the antibody and the spreading level of the virus was very low, and it has not been, even if it is going to be transferred to the other patient or any of the family person, those people, what they used to tell is, no, what the doctor people and the family people were thinking is that it is going to subside itself, need not to worry, the one week to 10 days, the incubation period will be there, it is going to come down, and it has done already. But nowadays what happens, the antibody level has been get increased, and the spreading and the strongity level of the virus has been get increased. Because of that, nowadays this has been become a biggest task to fight with the COVID-19. And one more question from Santosh Meghraj. Sir, corona bandre saav guarantee na? Illa sir, yaar helidu? See, there is no death if the patient is detected by the COVID-19. So the treatment is for 14 to 21 days, and it is very, very clear that the treatment is almost related to the one's own individual body defense mechanism, the immunomodulating system of the patient. If it is strong, the patient is going to be recovered within 7 to 14 days. If the immunomodulating system is very weak, it can be extended for 14 to 21 days of the period. And the treatment always depends on the particular symptoms of the patient. And one more, Suresh Rangraj sir, nice information about COVID-19, Dr. Ravindra Dhani sir. Okay, thank you sir. If you have any of the questions, you can ask.
सहना सुरेश रंगेश थैंक यू, बगाराम पाटिल गुड इन्फॉर्मेशन सर थैंक यू थैंक यू, मेगा वीडियो कुमार स्पीच टू कनडा ब्रदर आयतु सर कन्नडदल्ले माताड्ता इद्दीनि कुमारण ನಿಮಗೆ ಏನಾದರೂ ಡೌಟ್ ಇದ್ರೆ ನಾವು ಧಾರಾಳವಾಗಿ ಕೇಳ್ಬೋದು. ಇವತ್ತು ಪರಿಸ್ಥಿತಿ ಎಷ್ಟೊಂದು ಗಂಭೀರ ಆಗಿದೆ ಅನ್ನೋದು ನಾವೆಲ್ಲ ನೋಡ್ತಾ ಇದ್ದೀವಿ ಹೌದಾ. ಸಿ ದ ಪ್ರಾಬ್ಲಮ್ ಈಸ್ COVID-19 ಬಂದ್ಬಿಟ್ರೆ ಪೇಷೆಂಟ್ ಅಲ್ಲಿ ಸತ್ತೋಗ್ಬಿಡ್ತದ. ಆಮೇಲೆ ಜಗತ್ತು ಇದಕ್ಕೆ ಈ ಕೊರೋನಾ ಮಹಾಮಾರಿಗೆ ಜಗತ್ತು ಯಾಕೆ ಹೆದರ್ತಾ ಇದೆ ಅಂದರೆ ಇದು ಬರೋದು ಗೊತ್ತಾಗಲ್ಲ, ಇದು ಇನ್ಫೆಕ್ಷನ್ ಆಗಿರೋದು ಗೊತ್ತಾಗಲ್ಲ. ಇನ್ಫೆಕ್ಷನ್ ಆದಮೇಲೂ ಕೆಲವೊಬ್ಬರಿಗೆ 5-7 ದಿನದಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ, ಕೆಲವೊಬ್ಬರಿಗೆ 14-21 ದಿನದ ಒಳಗಡೆ ಸಿಂಪ್ಟಮ್ಸ್ ಎಕ್ಸ್ಪೋಸ್ ಆಗ್ತಾ ಇದೆ. ಸಿಂಪ್ಟಮ್ಸ್ ಎಕ್ಸ್ಪೋಸ್ ಆದಾಗ ಇಮಿಡಿಯೇಟ್ ಆಗಿ ನಾವು ಏನು ಮಾಡ್ತೀವಿ, ಪೇಷಂಟ್ನ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡೋದನ್ನು ಮಾದರಿಯನ್ನು ಸ್ವಲ್ಪ ಹೇಳ್ಕೊಡ್ತೀನಿ. ಬಟ್ ಮೊಹಮ್ಮದ್ ರಫಿ ಸರ್, ಬಟ್ ಆರ್ ದೀಸ್ ಕಿಡ್ಸ್ ಸ್ಟಿರೈಲ್ ಇನಫ್? ದಿಸ್ ಶುಡ್ ನಾಟ್ ಬಿಕಮ್ ಲೈಕ್ ನಂಜನಗೂಡು ಫಾರ್ಮಾ ಕೇಸ್. ಸಿ ದ ನಂಜನಗೂಡು ಫಾರ್ಮಾ ಕೇಸ್ ಸರ್, ಆಸ್ ಯು ಆರ್ ಆಸ್ಕಿಂಗ್ ಇಟ್ಸ್ ಅ ವೆರಿ ಗುಡ್ ಕ್ವಶನ್ ಆ್ಯಕ್ಚುಲಿ. ಸಿ ನೌ ಇಟ್ ಈಸ್ ವಾಟ್ ಹ್ಯಾಪನ್ ದಟ್ ನಂಜನಗೂಡು ಕೇಸ್ ಸ್ಟಿಲ್ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ದಟ್ ಹೌ ದಟ್ ಪರ್ಸನ್ ಹ್ಯಾಸ್ ಗಾಟ್ ಇನ್ಫೆಕ್ಟೆಡ್. ವಿ ಡೋಂಟ್ ನೋ, ಇಟ್ ಮೇ ಬಿ ಡಿಪೆಂಡ್ ಆನ್ ಈಸ್ ಇಮ್ಯುನೋ ಮಾಡ್ಯುಲೇಟಿಂಗ್ ವೀಕ್ನೆಸ್ ಆ್ಯಂಡ್ ಎನಿ ಆಫ್ ದಿ ಈ ಮೈಟ್ ಹ್ಯಾವ್ ಬೀನ್ ಇನ್ ದ ಕಾಂಟ್ಯಾಕ್ಟ್ ವಿತ್ ಎನಿ ಆಫ್ ದ ಟ್ರಾವೆಲ್ ಪರ್ಸನ್ ಫ್ರಮ್ ಅದರ್ ಪ್ಲೇಸ್. ಆ್ಯಂಡ್ ದೀಸ್ ಕಿಡ್ಸ್ ಸ್ಟಿರೈಲ್ ಇನಫ್? ಸಿ ವಾಟ್ ಐ ಆಮ್ ಟೆಲಿಂಗ್ ಯು ಈಸ್ ಆಲ್ ದ ಟೆಸ್ಟ್ ಕಿಟ್ಸ್, ರ್ಯಾಪಿಡ್ ಕಿಟ್ಸ್, ವಾಟ್ ಎವರ್ ದ ಇಂಡಿಯಾ ಈಸ್ ಗೋಯಿಂಗ್ ಟು ಪ್ರೊವೈಡ್ ಫಾರ್ ದ ಕರ್ನಾಟಕ, ಓನ್ಲಿ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ 10 lakh ಟೆಸ್ಟ್ ಕಿಟ್ಸ್ ಆರ್ ಗೋಯಿಂಗ್ ಟು ಬಿ ಪ್ರೊವೈಡೆಡ್ ವಿತ್ ಇನ್ ಎ ವೀಕ್. ಆ್ಯಂಡ್ ದ ಮೋಡ್ ಆಫ್ ಟೆಸ್ಟಿಂಗ್ ಈಸ್ ವೆರಿ ವೆರಿ ಡಿಫರೆಂಟ್ ಇನ್ COVID-19. ಎಟ್ ಪ್ರೆಸೆಂಟ್ ವಾಟ್ ದೇ ವಿಲ್ ಡೂ ಈಸ್ ದೇ ವಿಲ್ ಟೇಕ್ ದ ಥ್ರೋಟ್ ಸ್ವ್ಯಾಬ್. Then they will send it to the lab for the histopathological investigation, and that report takes 24 to 48 hours for the reporting, and the only one main confirmation investigation for this COVID-19 is rRNA PCR COVID-19. It is the main important investigations has to be done to rule out exactly this is a corona. So that report will take 72 hours of the time. So these are all the protocols as we have to follow. There is no other way. If you have to confirm the things, idanna naavu madaslebeku. This investigation we have to go for all these cases. And one more question. Should biscuits to people free of cost ₹4,500 presently is too much, which common people cannot afford. Sir, as you are asking, in the government sector, I don't think that they are costing ₹4,500 for the investigation. So according to the rule of government, according to Narendra Modi PMG's information, in the government sectors they are not at all charging for the investigations ₹4,500, and whatever the minimum cost of that kit is there, no, only related to that kit amount they are collecting, as I know. And if you want more information, I can give you later personally. Nagesh M. Gorebal, good information sir, thank you sir. Santosh Kalburgi, what are the symptoms of COVID-19? Very good question. See sir, I will tell you, the only thing is, there are some symptoms and related to common fever and COVID-19. I will differentiate and tell you easily. Santosh Kalburgi sir, see, the normal fever have, I'll be back. See, the normal fever have sneezing, cough, cold, some throat irritation, and headache, body pain, tiredness. See, these are all viral symptoms and are maybe the influenza. And in case of COVID-19, the particular symptoms, you please note it down, that there will be a scary throat, and there is a itching, severe itching sensation in the throat, dry cough, followed by shortness of breath and high grade temperature. These are the most common symptoms of the COVID-19. And please don't think that if you have those symptoms may imitate to the common viral fever also. And anyhow,
ಯು ಹ್ಯಾವ್ ದೋಸ್ ಸಿಂಪ್ಟಮ್ಸ್ ಯು ಪ್ಲೀಸ್ ಗೋ ಟು ದ ಗೌರ್ಮೆಂಟ್ ಸೆಕ್ಟರ್ ಆ್ಯಂಡ್ ಗೆಟ್ ಯುವರ್ ಟೆಸ್ಟ್ ಹ್ಯಾಸ್ ಬಿನ್ ಡನ್ ಓಕೆ ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ ಮೊಹಮ್ಮದ್ ರಫಿ ಸಾಬ್ ಯುವರ್ ಎಫ್ ವಿ ಲವ್ ಟು ಎಜುಕೇಟ್ ಪೀಪಲ್ ಆನ್ ಕೋವಿಡ್ ಈಸ್ ಎಕ್ಸಲೆಂಟ್ ಡಾಕ್ಟರ್ ಸಾಬ್ ಕೀಪ್ ಇಟ್ ಅಪ್ ಶುಕ್ರಿಯಾ ಸಾಬ್ ಥ್ಯಾಂಕ್ ಯು ಧನ್ಯವಾದ್ ಆ್ಯಂಡ್ ಒನ್ ಮೋರ್ ಕ್ವಶನ್ ಫ್ರಾಮ್ ಸುರೇಶ್ ರಂಗ್ರೇಜ್ ಸರ್ ವಾಟ್ ಆರ್ ದ ಮೇಜರ್ ಸ್ಟೆಪ್ಸ್ ಟೇಕನ್ ಬಿಫೋರ್ ಡಿಸೀಸ್ ಇನ್ ಅವರ್ ಡೈಲಿ ಲೈಫ್ ಸಿ ಸರ್ ದೀಸ್ ಇದು ಲಾಕ್ಡೌನ್ ಏನು ಮಾಡ್ತಾ ಇದ್ದೀವಲ್ಲ ಈ ಲಾಕ್ಡೌನ್ ನಿಯಮಗಳನ್ನು ನಾವೆಲ್ಲರೂ ಸರಿಯಾಗಿ ಪಾಲನೆ ಮಾಡಿದರೆ ಸಾಕು ಪ್ರತಿಯೊಬ್ಬ ವ್ಯಕ್ತಿಯು ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಬೇಕು ಪದೇ ಪದೇ ನಮ್ಮ ಕೈಗಳನ್ನು 20-40 ಸೆಕೆಂಡ್ವರೆಗೂ ವಾಶ್ ಮಾಡ್ತಾ ಇರಬೇಕು ಪದೇ ಪದೇ ಕೈನ ಮೂಗಿಗೆ ಕಣ್ಣಿಗೆ ಬಾಯಿಗೆ ಟಚ್ ಮಾಡಬಹುದು ಸಿ ಸಿ ದಿಸ್ ಈಸ್ ದ ಟಿ ಬ್ಲಾಕ್ ದಿಸ್ ಈಸ್ ದ ಟಿ ಬ್ಲಾಕ್ ಇನ್ ಅವರ್ ಫೇಸ್ ಸಿ ದೀಸ್ ಟು ಐಸ್ ನೋಸ್ ಆ್ಯಂಡ್ ದಿಸ್ ಈಸ್ ದ ಲಿಪ್ಸ್ ಓರಲ್ ಕ್ಯಾವಿಟಿ ಈ ಟಿ ಬ್ಲಾಕ್ನ ನಾವು ನಮ್ಮ ಕೈಗಳಿಂದ ಈ ಟಿ ಬ್ಲಾಕ್ನ ಟಚ್ ಮಾಡದೇ ಇರೋ ಥರ ನೋಡ್ಕೋಬೇಕು ಹೊರಗಡೆ ಹೋದರೆ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು ಮಾಸ್ಕ್ಗಳನ್ನು ಧರಿಸ್ಬೇಕು ಜೊತೆಗೆ ಇನ್ಫೆಕ್ಟೆಡ್ ಪರ್ಸನ್ ಯಾರಾದರೂ ಇದ್ದರೆ ಅವ್ರ ಕಾಂಟ್ಯಾಕ್ಟಿಂದ ದೂರ ಇರಬೇಕು ಸಿ ದೀಸ್ ಆರ್ ದ ಮೇಜರ್ ಸ್ಟೆಪ್ಸ್ ಟೇಕನ್ ಬಿಫೋರ್ ಡಿಸೀಸ್ ಇನ್ ಅವರ್ ಡೈಲಿ ಲೈಫ್ ಆ್ಯಂಡ್ ಸಂತೋಷ್ ಮೆಗ್ರೇಸ್ ಸೈಂಟಿಸ್ಟ್ ಯಾಕೆ ಇನ್ನೂ ಇದರ ಡೋಸ್ ಕಂಡು ಹಿಡಿಯಲು ಆಗ್ತಾ ಇಲ್ಲ ಸಂತೋಷ್ ಮೇಘರಾಜ್ ವೆರಿ ಗುಡ್ ಕ್ವಶನ್ ಸಿ ದ ಮೇನ್ ಪ್ರಾಬ್ಲಮ್ ಈಸ್ ಇಲ್ಲಿ ದೊಡ್ಡ ತೊಂದರೆ ಏನಾಗ್ತಾ ಇದೆ ಅಂದರೆ ಇವತ್ತು ಪ್ರತಿಯೊಂದು ಮನುಷ್ಯನಿಗೂ ಒಂದೇ ಥರ ಸಿಂಪ್ಟಮ್ಸ್ ಇಲ್ಲ ಸಿ ದ ಸ್ಟಿಲ್ ಗೌರ್ಮೆಂಟ್ ಆಫ್ ದ ಇಂಡಿಯಾ ಈಸ್ ಎರಾಡಿಕೇಟಿಂಗ್ ಆ್ಯಂಡ್ ಗೌರ್ಮೆಂಟ್ ಆಫ್ ಅಮೇರಿಕಾ ಯು ಎಸ್ ಎ ನಮಗಿಂತಲೂ ದೊಡ್ಡಣ್ಣ ದೊಡ್ಡ 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 ರಾಷ್ಟ್ರ ಇವತ್ತು ಅಮೇರಿಕಾದಲ್ಲೂ ಇದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ ಆಮೇಲೆ ಈ ಸಂಶೋಧನೆನ ಆಲ್ಮೋಸ್ಟ್ ಒಂದು ಹ್ಯೂಮನ್ ಬೀಯಿಂಗ್ ಮೇಲೂ ಇವಾಗ ಪ್ರಯೋಗ ಮಾಡಾಗಿದೆ ಅದರ ರಿಸಲ್ಟ್ ಬರೋಕ್ಕೆ 21 ಡೇಸ್ ಕಾಯಬೇಕು ಆಮೇಲೆ ಇವಾಗ ಇದ್ರ ಬಗ್ಗೆ ನಾನು ಲಸಿಕೆ ಕಂಡುಹಿಡಿಬಹುದು ಅಷ್ಟೇ ಅಂದರೆ ಬರದೇ ಇರೋ ಥರ ಒಬ್ಬ ಮನುಷ್ಯ ಇವಾಗ ಯಾರು ಕೋವಿಡ್-19 ಇವತ್ತು ಯಾರು ಇನ್ಫೆಕ್ಟ್ ಆಗಿಲ್ವೋ ಅದನ್ನು ಬರದೇ ಇರೋ ಥರ ತಡಿಬೋದು ಹೊರತು ಬಂದ ಮೇಲೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ಮಾಡಲೇಬೇಕು ದಿಸ್ ಈಸ್ ದ ಫ್ಯಾಕ್ಟ್ ಆ್ಯಂಡ್ ನೆಕ್ಸ್ಟ್ ಭಾರತ ಶ್ರೀಮಠ್ ಹಾಯ್ ಸೈಯದ್ ಮೊಹ್ಸಿನ್ ಹಾಯ್ ಸಂತೋಷ್ ಥ್ಯಾಂಕ್ಸ್ ಫಾರ್ ದ ರೆಸ್ಪಾನ್ಸ್ ಎಕ್ಸಲೆಂಟ್ ಥ್ಯಾಂಕ್ ಯು ಲಕ್ಷ್ಮಣ್ ಲಕ್ಕಿ ಥ್ಯಾಂಕ್ ಯು ಆ್ಯಂಡ್ ವಾಟ್ ಐ ಯೂಸ್ ಟು ಟೆಲ್ ಈಸ್ ರಿಲೇಟೆಡ್ ಟು ಕೋವಿಡ್-19 ಸಮ್ ಮೋರ್ ಥಿಂಗ್ಸ್ ಐ ಆಮ್ ವೆರಿ ಕ್ಲಿಯರ್ಲಿ ಐ ಹ್ಯಾವ್ ಟು ಟೆಲ್ ಯು ಪೀಪಲ್ ದ್ಯಾಟ್ ಏನು ದೊಡ್ಡ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಇವತ್ತು ಮಾನವ ಇಡೀ ಮನುಕುಲಕ್ಕೆ ಇಡೀ ಮಾನವ ಸಮುದಾಯಕ್ಕೆ ಎಂದೂ ಕಂಡರಿಯದ ಎಂದೂ ಕೇಳರಿಯದ ಒಂದು ಭಯಾನಕ ಮಹಾಮಾರಿ ಕೊರೋನಾ ಇವತ್ತು ನಮ್ಮನ್ನು ಬಂದು ಒಕ್ಕರಿಸಿದೆ ಇದನ್ನು ನಾವೆಲ್ಲರೂ ತಡೆಗಟ್ಟಲಿಕ್ಕೆ ನಮ್ಮೆಲ್ಲರಲ್ಲೂ ಒಂದು ಸಂಘಟನೆ ಅನ್ನೋದು ಬೇಕು ಈ ಸಂಘಟನೆ ಯಾವ ಥರ ಆಗುತ್ತೆ ಅಂದರೆ ಸೆಲ್ಫ್ ಐಸೋಲೇಷನ್ ಅಂದಮೇಲೆ ಈ ಸಂಘಟನೆ ನನ್ನಷ್ಟಕ್ಕೆ ನಾನು ಮಾಡ್ಕೋಬೇಕು ಹೊರತು ನಾನು ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ನೀನು ಆ ಥರ ಇರು ನೀನು ಈ ಥರ ಇರು ನೀನು ಆ ಥರ ಮಾಡು ನೀನು ಈ ಥರ ಮಾಡು ಅನ್ನೋದರಿಂದ ಇದಕ್ಕೆ ವಿತ್ ದಿಸ್ ಕೈಂಡ್ಲಿ ಇನ್ಫಾರ್ಮ್ ದೇರ್ ಆರ್ ಎನಿ ಕೇಸಸ್ ಇನ್ ಅವರ್ ಏರಿಯಾ ಸುನೀಲ್ ಕುಮಾರ್ ಸರ್ ಸೊ ದಿಸ್ ಈಸ್ ಹಿಡನ್ ದಿಸ್ ಈಸ್ ಹಿಡನ್ ಇನ್ಫಾರ್ಮೇಷನ್ ಆ್ಯಸ್ ಪರ್ ಮೈ ನಾಲೆಜ್ ಆ್ಯಂಡ್ ಆ್ಯಸ್ ಪರ್ ಗೌರ್ಮೆಂಟ್ ನಾಲೆಜ್ ಎಸ್ಟರ್ಡೇ ಐ ಹ್ಯಾವ್ ಬೀನ್ ಸೀನ್ ಇನ್ ದ ನ್ಯೂಸ್ ಕೇಸಸ್ ಇನ್ ರಾಮಮೂರ್ತಿನಗರ್ ಆ್ಯಂಡ್ ಕೂಡಿ ಹೊರಮಾವು ದೇರ್ ಆರ್ ಟೋಟಲ್ 4-5 ಪಾಸಿಟಿವ್ ಕೇಸಸ್ ಅವ್ರ ದೇರ್ ಜಗದೀಶ್ ಮಹಾಮನಿ ಸೂಪರ್ ಸರ್ ಥ್ಯಾಂಕ್ ಯು ಆ್ಯಂಡ್ ಇವತ್ತು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಇಂತಹ ಒಂದು ಮಹಾಮಾರಿ ಕೊರೋನಾ ನಮ್ಮನ್ನೆಲ್ಲರನ್ನ ದಿಕ್ಕಿಡಿಸ್ತಾ ಇದೆ ಆದರೆ ಹೆದರೋ ಅವಶ್ಯಕತೆ ಇಲ್ಲ ಎಚ್ಚರಿಕೆಯಿಂದ ಇರಬೇಕಷ್ಟೇ ಇವತ್ತು ನಾನು ಹೆದರಿದರೆ ಪ್ರಪಂಚದ ಬಗ್ಗೆ ನೀನು ಆಲೋಚನೆ ಮಾಡಬೇಡ ನಿನ್ನ ಬಗ್ಗೆ ನೀನು ಆಲೋಚನೆ ಮಾಡು ನಿನ್ನಲ್ಲಿ ಏನಿದೆ ನೀನೇನು ಮಾಡಬೇಕು ನಿನ್ನ ಮನೇಲಿ ನೀನು ಇರಬೇಕು ನಿನ್ನ ಮನೆಯಲ್ಲಿ ನಿನ್ನ ಕೈಯಿಂದ ಸಾಧ್ಯ ಆದಷ್ಟು ನಿನ್ನ ಸ್ಟೆರಿಲಿಟಿನ ಮೇಂಟೈನ್ ಮಾಡಬೇಕು ಸ್ಟೆರಿಲಿಟಿ ಮೇಂಟೈನ್ ಮಾಡೋದಂದರೆ ಏನು ಸ್ಟೆರಿಲಿಟಿನ ಮೇಂಟೈನ್ ಮಾಡಬೇಕು ಏನಾದರೂ ವಸ್ತು ಮುಟ್ಟೋಕ್ಕೆ ಮುಂಚೆ ಕೈ ವಾಶ್ ಮಾಡಿ ವಸ್ತು ಮುಟ್ಟಾದ ಮೇಲೆ ಕೈ ವಾಶ್ ಮಾಡಿ ಪದೇ ಪದೇ ನಿಮ್ಮ ಕೈಗಳನ್ನು ನಿಮ್ಮ ಬಾಯಿಗಾಗಲಿ ಮೂಗಾಗಲಿ ಕಣ್ಣಿನ ರೆಪ್ಪೆಗಳಿಗಾಗಲಿ ಕೂದಲು ಮೇಲಾಗಲಿ ಟಚ್ ಮಾಡಬೇಡಿ ಆಮೇಲೆ ಒಂದು ಇನ್ಫಾರ್ಮೇಷನ್ ಏನು ತುಂಬ ಇಲ್ಲಿ ಈಸಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ವೈರಸ್ ಈ ವೈರಸ್ಗೆ ಬೇರೆ ವೈರಸ್ಗೆ ಇರೋ ಡಿಫ್ರೆನ್ಸ್ ಏನಿದೆ ಅಂದರೆ ಇವತ್ತು ಬೇರೆ ಬೇರೆ ವೈರಸ್ಗಳ ಸೈಜ್ ಏನಿದೆಯಲ್ಲ ಮೈಕ್ರಾನ್ಸಲ್ಲಿ ಅದು 30-40 or 30-60 ಮೈಕ್ರಾನ್ಸ್ವರೆಗೂ ಆದರೂ ಸೈಜ್ ಇದೆ ಆದರೆ ಇವತ್ತು ಈ ಮಹಾಮಾರಿ ಕೊರೋನಾ ವೈರಸ್ದ ಸೈಜ್ ಬಂದು
400 to 500 ಮೈಕ್ರಾನ್ ಅಲ್ಲಿ ಇದು ಸೈಜ್ ಇರೋದ್ರಿಂದ ಸಿ ಈ ಮೈಕ್ರಾನ್ ವೈಲ್ ಸ್ನೀಸಿಂಗ್ ಯಾರಾದರೂ ನಾವು ಕ್ಷೀಣಿದಾಗ ಆಮೇಲೆ ನಾವು ಕೆಮ್ಮಿದಾಗ ಆಮೇಲೆ ನಾವು ಯಾರಿಗಾದರೂ ನಮ್ಮ ಸ್ವೆಟ್ ಗ್ಲ್ಯಾಂಡ್ಸ್ ಅಲ್ಲಿ ಇದ್ದಾಗ ನಾವು ಹಸ್ತಲಾಘವ ಮಾಡಿದಾಗ ಅಥವಾ ಪರ್ಸನಲ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಈ ತರ ಪರಿಸ್ಥಿತಿಲಿ ಏನಾಗ್ತಾಯಿದೆ ಕೊರೋಸ್ ಅದು ವೈರಸ್ ನಮ್ಮ ಆ ಸೋಂಕು ನಮ್ಮನ್ನು ತಗಲ್ದಾಗ ನಮಗೆ ಅರಿವಿಲ್ಲದೆ ನಾವೇನು ಮಾಡ್ತೀವಿ ನಮ್ಮ ಮೂಗ್ನ ನಮ್ಮ ಬಾಯಿನ ನಮ್ಮ ಕಣ್ಣನ್ನು ನಾವು ಟಚ್ ಮಾಡೇ ಮಾಡ್ತೀವಿ ಯಾಕಂದರೆ ದೀಸ್ ಆರ್ ಆಲ್ ಇನ್ವಾಲಂಟರಿ ಮೂವ್ಮೆಂಟ್ಸ್ ಆಯಿತಾ ಈ ಥರ ಮಾಡಿದಾಗ ಸೋಂಕು ಬರ್ತಕ್ಕಂಥ ಲಕ್ಷಣಗಳು ತುಂಬ ಜಾಸ್ತಿ ಇದೆ. ಮಹೇಂದ್ರ ರಾಮಕೃಷ್ಣ ಅವರಿಂದ ಒಂದು ಕ್ವಶನ್, ಲೈವ್ ಈಸ್ ಕಮಿಂಗ್ ವೆರಿ ಗುಡ್ ಡಾಕ್ಟರ್, ಥ್ಯಾಂಕ್ಸ್ ಫಾರ್ ದ ಗುಡ್ ಮೆಸೇಜ್ ಟು ದ ಪೀಪಲ್. ಹಾಂ, ಥ್ಯಾಂಕ್ ಯು ವೆರಿ ಮಚ್ ಮಹೇಂದ್ರ ಸರ್. ಆ್ಯಂಡ್ ಶೀನು ಶೈನ್ ಕಟಾರೆ ಸರ್, ಅಲ್ಕೋಹಾಲು ಎಷ್ಟು ತಗೋಬೇಕು, ಗೌರ್ಮೆಂಟ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ಸರ್, ನಾನೊಂದು ಡಾಕ್ಟರ್ ಆಗಿ ಅಲ್ಕೋಹಾಲ್ ಎಷ್ಟು ತಗೋಬೇಕು ಅನ್ನೋದನ್ನ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಬೇಸ್ಡ್ ಆನ್ ಸಮ್ ರೀಸೆಂಟ್ ಸ್ಟಡೀಸ್ ಅಲ್ಕೋಹಾಲ್ ಮೇ ಹೆಲ್ಪ್ ಟು ರೆಡ್ಯೂಸ್ ದ ರೇಟ್ ಆಫ್ ಇನ್ಫೆಕ್ಷನ್. ಅಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ. ಗೌರ್ಮೆಂಟ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ದಯಮಾಡಿ ತಾವು ಗೌರ್ಮೆಂಟ್ ಅವ್ರಿಗೆ ಕ್ವಶನ್ ಮಾಡಬೇಕು. ಸಿನುಶೇನ್ ಕಟಾರೆ ಸರ್, ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಮೇಘಾ ವಿಡಿಯೋ ಕುಮಾರ್, ಇನ್ನೂ ಎಷ್ಟು ದಿನ ಇರುತ್ತೆ ಬ್ರದರ್ ಈ ವೈರಸ್? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಇವಾಗ ಸದ್ಯದ ಮಟ್ಟಿಗೆ ಮೇ 3 ಗೌರ್ಮೆಂಟ್ ಲಾಕ್ಡೌನ್ ಘೋಷಣೆ ಮಾಡಿದೆ. ಅಲ್ಲಿವರೆಗೂ ನಾವು ನೀವೆಲ್ಲ ಗೌರ್ಮೆಂಟ್ ಜೊತೆ ಸರ್ಕಾರದ ಜನ. ಓಕೆ, ಸಾರಿ ಫಾರ್ ದಿಸ್ ನೆಟ್ವರ್ಕ್ ಇಶ್ಯೂ. ಸಿ, ಇವತ್ತು ಏನಾಗ್ತಾ ಇದೆ ಅಂದರೆ ಇದನ್ನು ಎಷ್ಟು ದಿನ ಇರುತ್ತೆ, ಎಷ್ಟು ಬೇಗ ಹೊರಡಿಸ್ಬೋದು ಅನ್ನೋದನ್ನು ನಾನು ಹೇಳಲಿಕ್ಕೆ ಸಾಧ್ಯ ಹೊರತು ಎಷ್ಟು ದಿನ ಇರ್ಬೋದು ಅಂತ ನಾನು ಹೇಳಲಿಕ್ಕಾಗಲ್ಲ. ಎಷ್ಟು ಬೇಗ ಹೊರಡಿಸ್ಬೋದು ಅಂದರೆ ಸರ್ಕಾರದ ಜನಾದೇಶಕ್ಕೆ ತಲೆಬಾಗಿ ನಾನು ನನ್ನ ಮನೆಯಲ್ಲಿದ್ದು ನನ್ನ ಕುಟುಂಬದ ಜೊತೆಗೆ ನನ್ನ ಕುಟುಂಬಕ್ಕೂ ನನ್ನ ಕೈಯಿಂದಾದಷ್ಟು ಸಹಾಯ ಮಾಡಿ ಮನೆಯಲ್ಲಿಯೇ ಕಾಲ ಕಳೆಯೋದರಿಂದ ಹೊರಗಡೆ ಹೋಗದೆ ಹೊರಗಡೆ ಗಾಳಿಗೆ ನನ್ನ ಶರೀರವನ್ನು ಸೋಕದೇ ಇರೋಂಗೆ ನೋಡಿದಾಗ ಏನಾಗುತ್ತೆ, ಇದರಿಂದ ನಾನು ಆದಷ್ಟು ದೂರದಲ್ಲಿ ಇರಬಹುದು. ಆಮೇಲೆ ಇದು ಇಷ್ಟು ಮಾತ್ರ ಸತ್ಯ, ಪ್ರಪಂಚ ಎಂದೂ ಕಂಡು ಕೇಳರಿಯದ ಒಂದು ಭಯಾನಕ ಒಂದು ಭೀತಿಯಿಂದ ಇವತ್ತು ಸಾಮಾನ್ಯ ಜನಜಂಗುಳಿ ಇವತ್ತು ಕಷ್ಟದಲ್ಲಿದೆ. ಆ ಕಷ್ಟಕ್ಕೆ ಎಲ್ಲರೂ ಸರ್ಕಾರ ಸ್ಪಂದನೆ ಮಾಡ್ತಾ ಇದೆ ಅಂತ ಕೇಳ್ತಾ ಇದೀವಿ, ಆದರೆ ಇನ್ನೂ ಹೆಚ್ಚಾದ ಸ್ಪಂದನೆ ಜನಸರ್ಕಾರದಿಂದ ಬರಬೇಕು. ಆಮೇಲೆ ಇವತ್ತು 4 ದುಡ್ಡು ಇರೋರು ನನ್ನ ಒಂದು ವೈಯಕ್ತಿಕವಾದ ಒಂದು ಪ್ರಾರ್ಥನೆ ಏನಂದರೆ, ಇವತ್ತು ಕಡುಬಡವರು ಎಷ್ಟೋ ಜನ ಇದ್ದಾರೆ, ಅವರಿಗೆ ನಮ್ಮಿಂದ ನಾವು ಆದಷ್ಟು ಕೈಲಾದಷ್ಟು ಸಹಾಯ ಮಾಡೋಣ, ಊಟ ನೀಡೋಣ, ಅದ್ರ ಜೊತೆಗೆ ನಮ್ಮ ಕೈಲಾಗಿದ್ದ ಸಹಾಯ ನಾವು ಮಾಡೋಣ. ಇನ್ನು ಇದರ ಜೊತೆಗೆ ಹೋರಾಡಬೇಕಾಗಿರೋದು ಇನ್ನೂ ತುಂಬ ಇದೆ. ಇದು ಇವಾಗ ನಾಂದಿ ಆಡ್ತಾ ಇದೆ ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಮುಗಿದಾದ್ಮೇಲೆ ಆಯಿತು ಕೊರೋನಾ ಯಾರಿಗೂ ಬರಲ್ಲ ಅಂತ ಅಲ್ಲ, ಕೊರೋನಾ ವೈರಸ್ ಬಂದೇ ಬರುತ್ತೆ. ಆದರೆ ನನ್ನಂತಹ ಒಬ್ಬ ವೈದ್ಯ ವೃತ್ತಿಯಲ್ಲಿರುವ ಎಲ್ಲ ವೈದ್ಯ ಮಹನೀಯರಿಗೆ, ಎಲ್ಲ ನನ್ನ ವೈದ್ಯ ಮಿತ್ರರಿಗೆ ನಾನು ನನ್ನ ಒಂದು ಸಲಹೆ, ನನ್ನ ಒಂದು ಸಾಷ್ಟಾಂಗವಾಗಿ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇರೋದೇನೆಂದರೆ, ಇವತ್ತು ನಾನು ನನ್ನ ವೃತ್ತಿಯಲ್ಲಿ ನಾನು ಎಷ್ಟು ಚೆನ್ನಾಗಿರ್ತೀನೋ ನನ್ನ ಕುಟುಂಬಕ್ಕೂ ಸಹ ನಾನು ಅಷ್ಟೇ ನನ್ನ ಭದ್ರತೆಯನ್ನು ನಾನು ಕಾಪಾಡ್ಕೋಬೇಕಾಗುತ್ತೆ. ಅದರಿಂದ ಇನ್ಮೇಲೆ PPE ಕಿಟ್ಗಳನ್ನು PPE ಅಂದರೆ ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ನ ಯೂಸ್ ಮಾಡಿ ಅದನ್ನು ಎಲ್ಲರೂ ಪ್ರತಿಯೊಬ್ಬರೂ ಯೂಸ್ ಮಾಡಿ ಇವತ್ತು ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ಜನರಿಗೆ ಇವತ್ತು ನನ್ನ ವೈದ್ಯಕೀಯ ಸಹಾಯವನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನೂ ಕೆಲವೊಂದು ಕ್ವಶನ್ಸ್ಗಳಿದೆ ಇಲ್ಲಿ. ಐ ಥಿಂಕ್ ಇಟ್ ಈಸ್ ಮೇಡ್ ಬೈ ಕಂಬೈಂಡ್ ಆಫ್ 2-3 ವೈರಸಸ್. ನೋ, ಹೂ ಹ್ಯಾಸ್ ಸೇಡ್ ಇಟ್? ಮೈಟ್ ಬಿ ಸಿ, ಬಿಕಾಸ್ ಐ ಆಮ್ ನಾಟ್ ಎನ್ ಮೈಕ್ರೋಬಯಾಲಜಿಸ್ಟ್ ಟು ಸೇ ದಿಸ್. ಇದು ಕೊರೋನಾ ವೈರಸ್ ಅನ್ನೋದು ಸಿಂಗಲ್ ವೈರಸ್, ಇದನ್ನು 2-3 ವೈರಸ್ ಜೊತೆಗೆ ಸೇರಿಕೊಂಡು ಇದು ವೈರಸ್ ಆಗಿರೋದು ಅನ್ನೋದು ಒಂದು ತಪ್ಪು ಕಲ್ಪನೆ. ನಮಗೆ ಬೇಕಾಗಿರೋದು ಏನಂದರೆ ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ, ಇದು ಯಾವ ಥರ ಆಗಿದೆ ಅನ್ನೋದು ನನಗೆ ಪ್ರಶ್ನೆ ಅಲ್ಲ, ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಇವಾಗ ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಇನ್ನೂ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಬೇರೆ ಕ್ವಶನ್ಗಳಿದ್ದರೆ ದಯಮಾಡಿ ಕೇಳಿ, ನನ್ನ ಕೈಲಾದಷ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಪ್ರವೀಣ್ ಮಲ್ಜಿ, ಚಿಯರ್ಸ್ ಫಾರ್ ವಾಟ್? ಬಸುಕೆ ಗೌರವ ಭಾಳ ಸೂಪರ್ ಸರ್, ಥ್ಯಾಂಕ್ ಯು. ಶೋಭಾ ಗೌರವ ಕಬಾಡಿ, ಹಲೋ ಕಕ್ಕ. ಹಾಯ್. ಸ್ಟಿಲ್ ಹೌ ಮೆನಿ ಡೇಸ್ ಕ್ಯಾನ್ ಇಟ್ ಗೋ ದಿಸ್ ಲಾಕ್ಡೌನ್? ದಟ್ ಈಸ್ ಸುನಿಲ್ ಕುಮಾರ್ ಬ್ರದರ್, ದಟ್ ಈಸ್ ಮೇ ಬಿ ರಿಲೇಟೆಡ್ ಟು ದ ಗೌರ್ಮೆಂಟ್ ಫ್ಯಾಕಲ್ಟಿ. ಆ್ಯಂಡ್ ಪ್ರವೀಣ್ ಮಲ್ಜಿ, ಆಲ್ಕೋಹಾಲ್ ವೆರಿ ಇಂಪಾರ್ಟೆಂಟ್. ಹಾಂ ಪ್ರವೀಣ್ ಮಲ್ಜಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಇಟ್ ಈಸ್ ನೌ ಡೇಸ್ ಇಟ್ಸ್ ನಾಟ್ ಅವೈಲೇಬಲ್. ಓಕೆ,
ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸಂತೋಷ್ ಕಲ್ಬುರ್ಗಿ, ವಿಲ್ ದೀರ್ ಬಿ ಸಿವಿಯರ್ ಕಾಫ್ ಇಫ್ ಒನ್ ಹ್ಯಾಸ್ ಕೋವಿಡ್ 19? ಸರ್, ದೇರ್ ವಿಲ್ ಬಿ ಎ ಸಿವಿಯರ್ ಡ್ರೈ ಕಾಫ್ ಫಾರ್ ಮೋರ್ ದೆನ್ 5 to 7 days. ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್, ಗೋ ಟು ದ ಗೌರ್ಮೆಂಟ್ ಸೆಕ್ಟರ್ ಆ್ಯಂಡ್ ಗೆಟ್ ಡನ್ ದ ಕೋವಿಡ್ 19 ಟೆಸ್ಟ್. ಮೊಹಮ್ಮದ್ ರಫೀ ಸಾಬ್, ಡಾಕ್ಟರ್ ಸಾಬ್, ಆರ್ N95 ಫೇಸ್ ಮಾಸ್ಕ್ ಇನಫ್ ಟು ಕೀಪ್ ಕೋವಿಡ್ 19 ವೈರಸ್ ಅವೇ? ನೋ ಸರ್, ನಥಿಂಗ್. ಯು ಕ್ಯಾನ್ ಫೋಲ್ಡ್ ಯುವರ್ ಕರ್ಚೀಪ್ ಆ್ಯಂಡ್ ಟೈ ಅಪ್ ಟು ಯುವರ್ ನೋಸ್ ಆ್ಯಂಡ್ ಎನಿ ಆಫ್ ದಿ ನಾರ್ಮಲ್ ಮಾಸ್ಕ್ಸ್. ಹೋಮ್ ಮೇಡ್ ಮಾಸ್ಕ್ಸ್ ಆರ್ ಮೋರ್ ದೆನ್ ಇನಫ್ ಟು ಕೀಪ್ ಅವಾಯ್ಡ್ COVID-19 ವೈರಸ್. ಆ್ಯಸ್ ದ ಸೈಜ್ ಆಫ್ ದ ವೈರಸ್ ಈಸ್ ಸ್ಮಾಲ್, ಇಟ್ ದಟ್ ಮಚ್ ಈಸಿಲಿ ಇಟ್ ಈಸ್ ನಾಟ್ ಗೋಯಿಂಗ್ ಟು ಎಂಟರ್ ಇನ್ ಟು ಯುವರ್ ಇನ್ ಟು ಯುವರ್ ನೋಸ್ಟ್ರಿಲ್ಸ್. ಓಕೆ. ಆ್ಯಂಡ್ ಸೀನು ಶೈನ್ ಕಟಾರೆ, ಕೃಷ್ಣ ಸರ್ ಅಯ್ಯಬಾಗಿ, ರಾಮ್ ರಾಮ್, ಒಳ್ಳೆಯ ಮಾಹಿತಿ ಕೊಡ್ತಿದ್ದೀರಿ, ಧನ್ಯವಾದ. ಹಾಂ, ಥ್ಯಾಂಕ್ ಯು ಸರ್. ಯಾವ ರೀತಿ ಮಾಸ್ಕ್ ಹಾಸ್ಕೊಂಡ್ರೆ ಸೇಫ್ ತಿಳಿಸಿ ಸರ್. ನೀವು ಸುರೇಶ್ ರಂಗ್ರೆ ಸರ್, ಯಾವ ರೀತಿಯಾದರೂ ಮಾಸ್ಕ್ ಯೂಸ್ ಮಾಡ್ಬೋದು. ಸಿ, ಆ್ಯಸ್ ದ ಸೈಜ್ ಆಫ್ ದ ವೈರಸ್ ಈಸ್ ಬಿಗ್ಗರ್ ಇನ್ ಸೈಜ್, ಲೈಕ್ 400 to 500 ಮೈಕ್ರಾನ್, ನೀವು ಸಾಮಾನ್ಯವಾಗಿ ನಿಮ್ಮ ಕರ್ಚೀಪನ್ನ ಈ ಥರ ನಾನು ತೋರಿಸ್ತೀನಿ ಒಂದ್ಸರಿ ನಿಮಗೆ, ನಿಮ್ಮ ಕರ್ಚೀಪನ್ನ ಈ ಥರ ಇರೋ ಕರ್ಚೀಪನ್ನ ಎರಡು ಮಟ್ಟಕ್ಕೆ ಈ ಥರ ಮಾಡಿಬಿಟ್ಟು ಇದೇ ಕರ್ಚೀಪನ್ನ ಈ ಥರ ಕಟ್ಕೊಂಡ್ರೆ ಸಾಕು, ದಿಸ್ ಈಸ್ ಮೋರ್ ದೆನ್ ಇನಫ್. ಓಕೆ. ಅಥವಾ ಮನೆಯಲ್ಲೇ ನೀವು ಮಾಸ್ಕ್ನ ರೆಡಿ ಮಾಡಿ ಅದೇ ಮಾಸ್ಕ್ನ ಹಾಕೋಬೋದು. ಆದರೆ N95 ಮಾಸ್ಕ್, ಮೊಹಮ್ಮದ್ ರಫಿ ಸಾಬ್ ಕೇಳಿದರು, ಮೊಹಮ್ಮದ್ ರಫಿ ಸಾಬ್, N95 ಮಾಸ್ಕ್ ಆ್ಯಂಡ್ N395 ಮಾಸ್ಕ್ ಹ್ಯಾಸ್ ಟು ಬಿ ಯೂಸ್ಡ್ ಓನ್ಲಿ ದ ಮೆಡಿಕಲ್ ಪ್ರೊಫೆಷನಲ್ಸ್ ಹೂ ಆರ್ ಟ್ರೀಟಿಂಗ್ COVID-19 ಪೇಷಂಟ್ಸ್. ಇದು ಮಾಹಿತಿ, ಇದು ಗೊತ್ತಿರಲಿ. ಯಾರು COVID-19 ಪೇಷಂಟ್ ಪಾಸಿಟಿವ್ ಇರೋ ಪೇಷಂಟ್ಸ್ನ ಟ್ರೀಟ್ ಮಾಡ್ತಾ ಇದ್ದಾರೋ, ಯಾರು ವೈದ್ಯರು ಅಥವಾ ವೈದ್ಯಕೀಯ ಸಿಬ್ಬಂದಿಗಳು ಇವತ್ತು ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೋ, ಯಾರು ಟ್ರೀಟ್ ಮಾಡ್ತಾ ಇದ್ದಾರೋ, ಅದನ್ನು ಅವರು ಮಾತ್ರ N95 N395 3-ply ಮಾಸ್ಕ್ನ ಕಂಪಲ್ಸರಿ ಧರಿಸಲೇಬೇಕು. ಇಟ್ಸ್ ಜಸ್ಟ್ ದ ಬಿಗಿನಿಂಗ್, ಕೀಪ್ ಗೋಯಿಂಗ್ ವಿತ್ ಯುವರ್ ಗುಡ್ ಮಾರ್ಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೊಹಮ್ಮದ್ ರಫಿ ಸರ್, ಸೋಮಮಲ್ಜಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವಿಜಯಕುಮಾರ್ ದಲ್ಮಂಜನ್. ವಾಟ್ ಈಸ್ ದ ಲೈಫ್ ಸ್ಪ್ಯಾನ್ ಆಫ್ ಕೊರೋನಾ ವೈರಸ್? ಸಿ, ದ ಲೈಫ್ ಸ್ಪ್ಯಾನ್ ಆಫ್ ಕೊರೋನಾ ಡಿಪೆಂಡ್ಸ್, ಬಿಕಾಸ್, ವೆರಿ ಗುಡ್ ಕ್ವಶನ್ ವಿಜಯಕುಮಾರ್ ದಲ್ಮಂಜನ್, ಐ ವುಡ್ ಲೈಕ್ ಟು ಶೇರ್ ಯು ದ್ಯಾಟ್. ಸಿ, ದ ಲೈಫ್ ಸ್ಪ್ಯಾನ್ ಆಫ್ ಕೊರೋನಾ ವೈರಸ್ ಈಸ್ ಗೋಯಿಂಗ್ ಟು ಡಿಫ್ರೆಂಟ್ ಆನ್ ದಿ ಅಬ್ಜೆಕ್ಟರ್ ಅಬ್ಜೆಕ್ಟ್ಸ್. ಸಿ, ಇಫ್ ಇಟ್ ಈಸ್ ಗೋಯಿಂಗ್ ಟು ಸ್ಟಕ್ ಇನ್ ದ ಪ್ಲಾಸ್ಟಿಕ್ಸ್ ಆರ್ ಎನಿ ಆಫ್ ದಿ ಪಾಲಿಮರ್ಸ್, ದ ಲೈಫ್ ಸ್ಪ್ಯಾನ್ ಆಫ್ ದ ಈಚ್ ವೈರಸ್ ಈಸ್ 24 to 36 hours. ಆ್ಯಂಡ್ ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟಕ್ ಇನ್ ಎನಿ ಆಫ್ ದಿ ಫ್ಯಾಬ್ರಿಕೇಶನ್ಸ್ ಲೈಕ್ ಕ್ಲಾತ್, ಕಾಟನ್ ಕ್ಲಾತ್, ಎನಿ ಆಫ್ ದಿ ಕ್ಲಾತ್ಸ್, ದ ಲೈಫ್ ಸ್ಪ್ಯಾನ್ ಆಫ್ ದಿ ಕೊರೋನಾ ಸೆಲ್ ಈಸ್ 6 to 8 hours. ಆ್ಯಂಡ್ ಇಫ್ ಇಟ್ ಈಸ್ ಗೋಯಿಂಗ್ ಟು ಸ್ಟಕ್ ಆಫ್ ದಿ ಎನಿ ಆಫ್ ದಿ ಐರನ್ ಆರ್ ಸ್ಟೀಲ್ ಪಾರ್ಟಿಕಲ್ಸ್, ದ ಲೈಫ್ ಸ್ಪ್ಯಾನ್ ಆಫ್ ದಿ ಕೊರೋನಾ ವೈರಸ್ ಈಸ್ 10 to 14 hours. ಆ್ಯಂಡ್ ಇವನ್ ಇನ್ ದ ಓಪನ್ ಏರ್ ಆಲ್ಸೋ, ಇಫ್ ದ ಟೆಂಪರೇಚರ್ ಈಸ್ ಮೋರ್ ದೆನ್ 25 degrees Celsius, ದ ಲೈಫ್ ಸ್ಪ್ಯಾನ್ ಆಫ್ ದ ಕೊರೋನಾ ವೈರಸ್ ಈಸ್ ಮೋರ್ ದೆನ್ 4 to 5 hours. See, because of this thing only, this corona is spreading like anything in the human beings. Mohammad Rafi Saab, let's not panic. Follow the WHO protocol. Everything will fine. Okay, thank you, sir. We are also doing the same thing. Basuraj Sugur, how are you, Ravi? And how is your family doctor, your father? Yeah, he is fine. He is doing well. He is still in the service. He is doing the service in native place, Karatki. ಆನಂದ್ ಮೇಘರಾಜ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆನಂದ್ ಮೇಘರಾಜ್. ಸಂತೋಷ್ ಮೇಘರಾಜ್ ಆಸ್ಕ್ ಒನ್ ಮೋರ್ ಕ್ವಶನ್. ಸರ್, ಯು ಆರ್ ಅವರ್ ಸೋಲ್ಜರ್, ಟೇಕ್ ಕೇರ್ ಸರ್, ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್ ಬೈ ಟೇಕಿಂಗ್ ಅದರ್ಸ್. ಆ್ಯಂಡ್ ನಾಗರಾಜ್ ನಾಗ, ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಾಗರಾಜ್ ಅಣ್ಣ, ಥ್ಯಾಂಕ್ ಯು ರವಿಕುಮಾರ್, ಓಕೆ, ಥ್ಯಾಂಕ್ ಯು ರವಿಕುಮಾರ್. ದಿನೇಶ್ ಅಬೀಬ್ ಈಸ್ ವಾಚಿಂಗ್, ಥ್ಯಾಂಕ್ ಯು. ಕೃಷ್ಣ ಪತ್ತಾರ್ ವಾಚಿಂಗ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಐ ವಿಲ್ ಗಿವ್ ಆ್ಯಂಡ್ ಐ ವಿಲ್ ಫಿನಿಶ್ ಅಪ್ ದಿಸ್ ಥಿಂಗ್. ಮೀನ್ ವೈಲ್, ಇಫ್ ದರ್ ಇಸ್ ಎನಿ ಕ್ವಶನ್ಸ್, ಯು ಕ್ಯಾನ್ ಆಸ್ಕ್ ಮೀ, ಎನಿಬಡಿ ಯು ಕ್ಯಾನ್ ಆಸ್ಕ್ ಮೀ ದ ಕ್ವಶನ್ಸ್. ಇಫ್ ಐ ನೋ ಐ ವಿಲ್ ಕ್ಲಿಯರ್ಲಿ ಗಿವ್ ಯು ದ ರಿಲೇಟೆಡ್ ಟು ದಿಸ್ COVID-19. ಸಿ, ಪ್ರತಿಯೊಬ್ಬರಿಗೂ ನಾನು ನನ್ನ ಕೃತಜ್ಞತೆ ಪೂರ್ವಕವಾಗಿ ವಿನಂತಿ ಪೂರ್ವಕವಾಗಿ ಇವತ್ತು ನಾನು ಕೇಳ್ಕೊಳ್ಳೋದೇನೆಂದರೆ, ಭಗವಂತನ ಸೃಷ್ಟಿಯಲ್ಲಿ ಬೀಸೋ ಗಾಳಿ, ಹರಿಯೋ ನೀರು, ಹರಿದಾಡೋ ಬೆಳಕು, ಬರೋ ಸೂರ್ಯ, ಹೋಗೋ ಚಂದ್ರ, ಯಾವುದು ನಿಲ್ಲಲ್ಲ ರೀ, ಎಲ್ಲನೂ ನಡೀತಾ ಇರ್ತದೆ. ಭಗವಂತ ನಡೆಸ್ತಾನೆ, ನಾವು ನಡೀತಾ ಇರಬೇಕಷ್ಟೇ. ಇವತ್ತು ಬಂದಿದೆ, ನಾಳೆ ಹೋಗುತ್ತೆ ಅಷ್ಟೇ. ಆದರೆ
ಧೈರ್ಯ ಕಳ್ಕೋಬೇಡಿ, ಧೃತಿಗೆಡಬೇಡಿ. ಇದು ಕೊರೋನಾ ಅನ್ನೋದು ದೊಡ್ಡ ಮಹಾಮಾರಿ ಅಂತ ನಾವು ನೀವು ಅನ್ಕೊಂಡಿದ್ದೀವಿ ಅಷ್ಟೇ, ಇದು ಏನೂ ಅಲ್ಲ. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಕೆಲವೊಬ್ರು ಹೇಳ್ತಾರೆ ನಾನು ಆ ಟ್ರೀಟ್ಮೆಂಟ್ ಇದೆ, ಈ ಟ್ರೀಟ್ಮೆಂಟ್ ಇದೆ, ಅದು ಇದೆ, ಇದು ಇದೆ, ಅದನ್ನು ಕೊಡಬೇಕು, ಇದನ್ನು ಕೊಡಬೇಕು. ನೋ, ನಾಟ್ ಎಟ್ ಆಲ್. ಬರೋದು ಬಂದೇ ಬರುತ್ತೆ, ಹೋಗೋದು ಹೋಗೇ ಹೋಗುತ್ತೆ. ದಟ್ ಈಸ್ ಶ್ಯೂರ್, ದಟ್ ಈಸ್ ಶ್ಯೂರ್, ದಟ್ ಈಸ್ ಫಾರ್ ಶ್ಯೂರ್, 100% ಐ ವಿಲ್ ರೈಟ್ ಆ್ಯಂಡ್ ಗಿವ್ ಯು. ಇವತ್ತು ನಮಗೆ ಎಷ್ಟು ತೊಂದರೆ ಇದೆಯೋ ಆ ಭಗವಂತ ನಾಳೆ ನನಗೆ ಅಷ್ಟೇ ಒಳ್ಳೆತನ ಕೊಟ್ಟೆ ಕೊಡ್ತಾನೆ. ಇವತ್ತು ನನಗೆ ತೊಂದರೆ ಇದೆ, ನಾನು ಅದನ್ನು ಎದುರಿಸ್ಬೇಕು. ಇಷ್ಟನ್ನು ಮಾತ್ರ ಮೆಂಟಲಿ ಪ್ರಿಪೇರ್ ಆಗಿ ಮನೆಯಲ್ಲಿ ಕುಟುಂಬದ ಜೊತೆಗೆ ನಗ್ನಗ್ತಾ ಚೆನ್ನಾಗಿರಿ. ಯಾಕಂದರೆ ಇಷ್ಟೊಂದು ರಜೆ, ಸರ್ಕಾರ ಇಷ್ಟೊಂದು ರಜೆ ಕೊಟ್ಟಿರೋದು ಇದೇ ಮೊದಲನೇ ಬಾರಿಗೆ ಅನಿಸುತ್ತೆ. ಇವತ್ತು ನಮ್ದು ನಮ್ಮ ಪರಿಸ್ಥಿತಿ ಹೆಂಗಿತ್ತಂದರೆ ಯಾರೋ ಸತ್ತ ದಿನಾನೋ ಯಾರೋ ಬದುಕಿದ ದಿನಾನೋ ಅಂತ ಇವತ್ತು ರಜೆ ಕೊಡ್ತಾ ಇತ್ತು ಸರ್ಕಾರ. ಇವತ್ತು ನಾವು ಸಾಯಬಾರ್ದಂತ ನಮ್ಗೆ ರಜೆ ಕೊಟ್ಬಿಟ್ಟಿದೆ. ಮನೇಲಿದ್ದೀವಿ, ಸುಖವಾಗಿರೋಣ, ಚೆನ್ನಾಗಿರೋಣ. ಒನ್ ಮೋರ್ ಲಾಸ್ಟ್ ಕ್ವಶನ್ ಬೈ ಸಂತೋಷ್ ಕಲಬುರ್ಗಿ ಸರ್, ಆರ್ ದ ಟೆಸ್ಟ್ ಸೆಂಟರ್ಸ್ ಕ್ಲೀನ್ ಆ್ಯಂಡ್ ಹೈಜಿನಿಕ್? ಯಾ, ಇಟ್ ವಿಲ್ ಬಿ ಸರ್. ದೆರ್ ಈಸ್ ಎ ಸೊಲ್ಯೂಷನ್ ಕಾಲ್ಡ್ ಸೋಡಿಯಂ ಹೈಪೋಕ್ಲೋರೈಟ್, 20%. ಈಚ್ ಆ್ಯಂಡ್ ಎವ್ರಿ ಸೆಂಟರ್ಸ್, ಈಚ್ ಆ್ಯಂಡ್ ಎವ್ರಿ ಸೆಂಟರ್ಸ್ ವಿಚ್ ಆರ್ ಗೋಯಿಂಗ್ ಟು ಟೆಸ್ಟ್ ಫಾರ್ ದಿ COVID-19 ಆ್ಯಂಡ್ ವಿಚ್ ಆರ್ ಗೋಯಿಂಗ್ ಟು ಗಿವ್ ದ ಟ್ರೀಟ್ಮೆಂಟ್ ಫಾರ್ ದಿ COVID-19 ಸೆಂಟರ್ಸ್, ದೇ ಆರ್ ಗೋಯಿಂಗ್ ಟು ಬಿ ಡನ್ ಸ್ಯಾನಿಟೈಸ್ಡ್ ಫಾರ್ ಎವ್ರಿ 8 to 12 hours, 2 times per day ವಿತ್ ದ ಸೋಡಿಯಂ ಹೈಪೋಕ್ಲೋರೈಡ್ 20% ಸೊಲ್ಯೂಷನ್, ವಿಚ್ ಈಸ್ ಗೋಯಿಂಗ್ ಟು ಕಿಲ್ ಎನಿ ಆಫ್ ದಿ ವೈರಸ್ ಇನ್ಸ್ಟಂಟ್ಲಿ. ಮೇಘ ವಿಡಿಯೋ ಕಿರಮ್, ನೀವು ಆಗಿದ್ದೀರಾ ಬ್ರದರ್, ನಿಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀವಿ. ಮೇಘ ಕುಮಾರಣ್ಣ, ಥ್ಯಾಂಕ್ ಯು. ಮೊಹಮ್ಮದ್ ರಫಿ, ಥ್ಯಾಂಕ್ಸ್ ಫಾರ್ ಯುವರ್ ಕ್ಲಿಯರ್ ಆ್ಯಂಡ್ ಸಿಂಪಲ್ ಅಪ್ಡೇಟ್ ಆನ್ ಕೊರೋನಾ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮೊಹಮ್ಮದ್ ರಫಿ ಸಾಬ್, ಗಾಡ್ ಬ್ಲೆಸ್ ಯು, ಕಂಟಿನ್ಯೂ ವಿತ್ ಯುವರ್ ಗುಡ್ ವರ್ಕ್ಸ್. ಥ್ಯಾಂಕ್ ಯು ಬೈ ಸಾಬ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ವಿಷಯ ಈ COVID-19 ಬಗ್ಗೆ ತುಂಬ ಈಸಿಯಾಗಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಂದರೆ, ಇದು ಕೊರೋನಾ ವೈರಸ್, ರಿನೋ ಕೊರೋನಾ ವೈರಸ್ ಅನ್ನೋದು 1979 ಡಿಟೆಕ್ಟ್ ಆಯಿತು. ಡಿಟೆಕ್ಟ್ ಆದ ಮೇಲೆ ಇದ್ರದ್ದು ಆ್ಯಂಟಿಬಾಡಿ ಆ್ಯಕ್ಟಿವಿಟಿ, ಆಮೇಲೆ ಚೈನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅನ್ನೋದೇನಿದೆಯಲ್ಲ PCR, ಆ ಚೈನ್ ರಿಯಾಕ್ಷನ್ ಅನ್ನೋದು ತುಂಬ ವೀಕ್ ಆಗಿದ್ದು ಇರೋದ್ರಿಂದ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ಆಗ್ತಾ ಇರಲಿಲ್ಲ. ಅವಾಗ ಅದನ್ನು ಆಡು ಭಾಷೆಯಲ್ಲಿ ನಾಯಿ ಕೆಮ್ಮು ಅಂತ ಕರಿತಾ ಇದ್ರು. ಸೊ ಅದಷ್ಟಕ್ಕೆ ಅದೇ ಕಡಿಮೆ ಆಗ್ತಾ ಇತ್ತು ಅವಾಗ. ಸೊ ಇವಾಗ ಇರೋದು ಈ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಇದೇನಿದೆಯಲ್ಲ, ದಿಸ್ ಈಸ್ ವೆರಿ ಸ್ಟ್ರಾಂಗ್ಲಿ ಬಿಲ್ಟ್ ಆ್ಯಂಡ್ ಇಟ್ ದಿಸ್ ದ ಸೈಜ್ ಆಫ್ ದ ಕೊರೋನಾ ವೈರಸ್ ಹ್ಯಾಸ್ ಬೀನ್ ಗಾಟ್ ಇನ್ಕ್ರೀಸ್ಡ್. ಸೊ ಬಿಕಾಸ್ ಆಫ್ ದ್ಯಾಟ್ ಇನ್ಕ್ರೀಸ್ ಆಫ್ ದ ಸೈಜ್ ಆ್ಯಂಡ್ ದ ಲಾಂಗ್ ಡ್ಯೂರೇಷನ್ ಆಫ್ ಲ್ಯಾಂಗ್ವಿಟಿ ಆಫ್, ಇಟ್ಸ್ ವೆರಿ ಸಿಂಪಲ್ ದ್ಯಾಟ್ ಇಟ್ಸ್ ಆಲ್ ಬಿಕಾಸ್ ಆಫ್ ಟ್ರಾವೆಲ್ ಹಿಸ್ಟ್ರಿ ಆ್ಯಂಡ್ ದ ಇಂಡಿಯಾ ಈಸ್ ದ ಕೊರೋನಾ ಈಸ್ ನಾಟ್ ಮೇಡ್ ಅಪ್ ಆಫ್ ಇಂಡಿಯಾ ಪೀಪಲ್ ಆ್ಯಂಡ್ ಇಂಡಿಯನ್ ಪೀಪಲ್. ಇಶ್ಯೂ, ದೇರ್ ಈಸ್ ಸಮ್ ಇಶ್ಯೂ, ದೇರ್ ಈಸ್ ಸಮ್ ಇಶ್ಯೂ. ಓಕೆ, ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಆ್ಯಂಡ್ ಬಟ್ ದಿಸ್ ವೈರಸ್ ವಾಟ್ ದಿಸ್ ಹ್ಯಾಸ್ ಈಸ್ ದ ಮೋಡ್ ಆಫ್ ಸ್ಪ್ರೆಡ್ ಈಸ್ ವೆರಿ ಫಾಸ್ಟ್. ಆ್ಯಂಡ್ ದಿಸ್ ವೈರಸ್ ಇಫ್ ಈಸ್ ಗೋಯಿಂಗ್ ಟು ಬಿ ಎಫೆಕ್ಟೆಡ್ ಎನಿ ಆಫ್ ದಿ ಪರ್ಸನ್ ಆ್ಯಂಡ್ ದೀಸ್ ದಟ್ ವೈರಸ್ ಈಸ್ ಗೋಯಿಂಗ್ ಟು ಬಿ ಇನ್ಫೆಕ್ಟೆಡ್ ಟು ದ ಹೋಲ್ ಕಮ್ಯುನಿಟಿ. ಸೊ ಆ್ಯಸ್ ವಿ ನೋ ದ ನಂಜನ್ಗೂಡು ಕೇಸ್, ಎನಿ ಓನ್ಲಿ ಒನ್ ಆಫ್ ದ ಪರ್ಸನ್ ವರ್ಕಿಂಗ್ ಇನ್ ದ ಜನರಿಕ್ ಫ್ಯಾಕ್ಟ್ರಿ ಆಫ್ ದ ಪರ್ಸನ್ ಹ್ಯಾಸ್ ಬೀನ್ ಇನ್ಫೆಕ್ಟೆಡ್. ಸಿ ನೌ ದ ಓನ್ಲಿ ಒನ್ ಪರ್ಸನ್ ಹ್ಯಾಸ್ ಬೀನ್ ಇನ್ಫೆಕ್ಟೆಡ್ ಬಿಫೋರ್ 20 days, ಐ ಥಿಂಕ್ ಸೊ. ನೌ ದ ಮೈಸೂರು ಹ್ಯಾಸ್ ರೀಚ್ಡ್ ಮೋರ್ ದೆನ್ 57 cases, ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಕಮ್ಯುನಿಟಿ ಇನ್ಫೆಕ್ಷನ್. ಸೊ ವಿ ಹ್ಯಾವ್ ಟು ಅವಾಯ್ಡ್ ದ್ಯಾಟ್ ಥಿಂಗ್ ಆ್ಯಂಡ್ ಮೋರ್ ಎವರ್ ವಾಟ್ ಎವರ್ ಈಸ್ ಪಾಸಿಬಲ್ ದಟ್ ಮಚ್ ವಿ ಶುಡ್ ಬಿ ಡಿಸ್ಇನ್ಫೆಕ್ಟೆಂಟ್ ಆ್ಯಂಡ್ ವಿ ಶುಡ್ ಬಿ ಸ್ಯಾನಿಟೈಸ್ಡ್ ಆ್ಯಂಡ್ ವಿ ಶುಡ್ ಬಿ ಐಸೋಲೇಟೆಡ್ ಅವರ್ ಸೆಲ್ಫ್ ಆಲ್ವೇಸ್ ಟು ಪ್ರೊಟೆಕ್ಟ್ ಮೈಸೆಲ್ಫ್ ಆ್ಯಂಡ್ ಮೈ ಫ್ಯಾಮಿಲಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಸಂತೋಷ್ ರಾಯ್ಬಾಗಿ, ಸಂತೋಷ್ ಕಲ್ಬುರ್ಗಿ, ಥ್ಯಾಂಕ್ ಯು ಸರ್. ಮೊಹಮ್ಮದ್ ರಫಿ ಸಾಬ್, ವಿಜನಾಪುರ ಆ್ಯಂಡ್ FCI ರಿಕ್ವೈರ್ಸ್ ಡಿಸ್ಇನ್ಫೆಕ್ಟೆಂಟ್ ಆ್ಯಂಡ್ ಫ್ಯುಮಿಗೇಷನ್ ಸ್ಪ್ರೇಸ್ ಇಮಿಡಿಯೇಟ್ಲಿ, ವಿಚ್ ಈಸ್ ಸ್ಟಿಲ್ ನಾಟ್ ಡನ್. ಹೋಪ್ ದ ಅಥಾರಿಟೀಸ್ ಟೇಕ್ ಇಟ್ ಅಪ್. ಯಾ ಸರ್, ವಿ ವಿಲ್ ಆಲ್ಸೋ ಫ್ರಮ್ ಅವರ್ ಸೈಡ್, ಅವರ್ ಅಸೋಸಿಯೇಷನ್, ವಿ ವಿಲ್ ಡಿಸ್ಕಸ್ ವಿತ್ ದ ಗೌರ್ಮೆಂಟ್ ಪೀಪಲ್ ಆ್ಯಂಡ್ ವಿಲ್ ಮೇಕ್ ಅರೇಂಜ್ ಆಫ್ ಇಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಆ್ಯಂಡ್ ರಿಲೇಟೆಡ್ ಟು ದಿಸ್ COVID-19, ಇಟ್ಸ್ ವೆರಿ ಕ್ಲಿಯರ್ ದ್ಯಾಟ್ ಸಿ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಒನ್ ಆರ್ ಅದರ್ ಡೇ ಎವ್ರಿ ಒನ್ ಹ್ಯಾಸ್ ಟು ಮೂವ್, ಬಟ್ ದ ಥಿಂಗ್ ಈಸ್ ವೆರಿ ಕ್ಲಿಯರ್ ದ್ಯಾಟ್ ದಿಸ್ ಈಸ್ ನಾಟ್ ದಟ್ ಮಚ್ ಡೇಂಜರಸ್ ಆ್ಯಸ್ ವಿ ಆರ್ ಥಿಂಕಿಂಗ್ ನವ್ ಡೇಸ್. ಸೊ ಆಲ್ವೇಸ್ ದೆರ್ ಇಸ್ ಅ ಟೈಮ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ದ ಫ್ಯಾಕ್ಟ್ ಈಸ್,
ಐ ಹ್ಯಾವ್ ಟು ಐಸೋಲೇಟ್ ಮೈ ಸೆಲ್ಫ್, ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್ ಆ್ಯಂಡ್ ಬೀಯಿಂಗ್ ದಿಸ್ ಮೆಡಿಕಲ್ ಸರ್ವಿಸ್ ಪರ್ಸನ್ ಆ್ಯಂಡ್ ಬೀಯಿಂಗ್ ಎ ಡಾಕ್ಟರ್ ಮೈ ಕೈಂಡ್ ಸಜೆಷನ್ ಈಸ್ ದ್ಯಾಟ್ ಬಿ ಸ್ಟೇ ಎಟ್ ಹೋಮ್, ಬಿ ಸೇಫ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಕಮ್ಯುನಿಟಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ವಿಲೇಜ್, ದೆನ್ ಟೇಕ್ ಕೇರ್ ಆಫ್ ಯುವರ್ ತಾಲೂಕಾ ಪ್ಲೇಸ್, ದೆನ್ ಥಿಂಕ್ ಆಫ್ ಯುವರ್ ಡಿಸ್ಟ್ರಿಕ್ಟ್ ಆ್ಯಂಡ್ ದೆನ್ ಥಿಂಕ್ ಆಫ್ ಯುವರ್ ಕರ್ನಾಟಕ ಆ್ಯಂಡ್ ದೆನ್ ಥಿಂಕ್ ಆಫ್ ಯುವರ್ ಇಂಡಿಯಾ. ನಮಸ್ತೆ. ಇಫ್ ಎನಿಥಿಂಗ್ ಇಸ್ ದೇರ್ ಪ್ಲೀಸ್ ಲೆಟ್ ಮೀ ನೋ. ಗುರುದಾನಿ, ಹಾಂ ಗುರುದಾನಿ ಸರ್ ನಮಸ್ತೆ ಸರ್, ನೈಸ್ ಇನ್ಫಾರ್ಮ್, ಥ್ಯಾಂಕ್ ಯು ವೆರಿ ಮಚ್ ಗುರುದಾನಿ ಸರ್. ವಾಸುದೇವ್ ಕಳ್ಸಣ್ಣ ಅವ್ರು, ಗುಡ್ ಇನ್ಫಾರ್ಮೇಷನ್ ಡಿಯರ್ ಫ್ರೆಂಡ್. ಹಾಂ ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಮೊಹಮ್ಮದ್ ಸಾಕಿಬ್, ಫೀಲಿಂಗ್ ಪ್ರೌಡ್ ಸರ್. ವೈ ಮೊಹಮ್ಮದ್ ಸಾಕಿಬ್ ಸರ್, ಹೌ ಆರ್ ಯು, ವಾಟ್ಸ್ ಗೋಯಿಂಗ್ ಆನ್? ಆನಂದ್ ಮೇಘರಾಜ್, ಥ್ಯಾಂಕ್ ಯು ಸರ್. ಹಾಂ ಥ್ಯಾಂಕ್ ಯು ವೆರಿ ಮಚ್ ಸರ್. ಸಿ ನೀಡ್ ನಾಟ್ ಟು ವರಿ, ನೋ ಒನ್ ಈಸ್ ಗೋಯಿಂಗ್ ಟು ಇನ್ಫೆಕ್ಟ್ ವಿತ್ ದ ಕೊರೋನಾ ಇಫ್ ಯು ಪ್ರೊಟೆಕ್ಟ್, ಇಫ್ ಯು ಫೈಟ್ ಅಗೇನೆಸ್ಟ್ ಯುವರ್ ಸೆಲ್ಫ್ ಫಸ್ಟ್. ಸೊ ದ ಪ್ರಾಬ್ಲಮ್ ಈಸ್ ನೌ ಇಟ್ ಈಸ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾಸ್ ದೇರ್ ಓನ್ ಇಮ್ಯುನೋ ಮಾಡ್ಯುಲೇಟಿಂಗ್ ಆ್ಯಕ್ಟಿವಿಟಿ ಆ್ಯಂಡ್ ಇಫ್ ದ ಇಮ್ಯುನೋ ಮಾಡ್ಯುಲೇಟಿಂಗ್ ಸಿಸ್ಟಮ್ ಈಸ್ ಗುಡ್, ನೀಡ್ ನಾಟ್ ಟು ವರಿ. ಇಫ್ ದ ಇಮ್ಯುನಿಟಿ ಲೆವೆಲ್ ಈಸ್ ಲೋ, ದೆನ್ ಯು ಮೈಟ್ ಬಿ ಹ್ಯಾವಿಂಗ್ ಚಾನ್ಸಸ್ ಆಫ್ ಗೆಟಿಂಗ್ ಇನ್ಫೆಕ್ಟೆಡ್. ಇವನ್ ಇಫ್ ಯು ಗೆಟ್ ಇನ್ಫೆಕ್ಟೆಡ್, ಯು ನೀಡ್ ನಾಟ್ ಟು ವರಿ, ದೇರ್ ಇಸ್ ಅ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಆರ್ ದೇರ್, ವಿಲ್ ಫಾಲೋ ದ ಟ್ರೀಟ್ಮೆಂಟ್. ದ ಗೌರ್ಮೆಂಟ್ ಈಸ್ ರೆಡಿ ಟು ಗಿವ್ ದ ಟ್ರೀಟ್ಮೆಂಟ್. ದ ಗೌರ್ಮೆಂಟ್ ಹ್ಯಾಸ್ ಆಲ್ರೆಡಿ ಅಲೋಕೇಟೆಡ್ 1 lakh ಬೆಡ್ಸ್ ಓನ್ಲಿ ಇನ್ ದ ಕರ್ನಾಟಕ ಟು ಫೈಟ್ ಅಗೇನೆಸ್ಟ್ ದಿಸ್ COVID-19. ಆ್ಯಂಡ್ ಐ ಡೋಂಟ್ ನೋ ದ ಇನ್ಫಾರ್ಮೇಷನ್ಸ್ ಆಫ್ ಅದರ್ ಸ್ಟೇಟ್ಸ್, ಬಟ್ ಕಂಟ್ರಿ ವೈಸ್ ಆ್ಯಸ್ ಯು ಆರ್ ಆಲ್ರೆಡಿ ಸೀಯಿಂಗ್ ಇನ್ ದ ನ್ಯೂಸಸ್, ಆಲ್ ದ ನ್ಯೂಸ್ ಚಾನಲ್ಸ್, ವಾಟ್ಸ್ ಹ್ಯಾಪನಿಂಗ್ ಈಸ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ದೆಮ್ಸೆಲ್ಸ್ ಇವನ್ ದೋ ದಿಸ್ ಕೊರೋನಾ ಈಸ್ ಸ್ಪ್ರೆಡಿಂಗ್ ಲೈಕ್ ಎನಿಥಿಂಗ್. ದಿಸ್ ಈಸ್ ದ ಸಿಂಪಲ್ ಕ್ವೆಶನ್ ಆಫ್ ಎ ಪರ್ಸನ್. ದ ಓನ್ಲಿ ಆನ್ಸರ್ ಫಾರ್ ದಿಸ್ ಈಸ್ ದಟ್ ಡಿಪೆಂಡ್ಸ್ ಆನ್ ಒನ್ಸ್ ಓನ್ ಇಂಡಿವಿಜುವಲ್ ಮೆಕ್ಯಾನಿಸಮ್, ಬಾಡಿ ಮೆಕ್ಯಾನಿಸಮ್. ಆ್ಯಂಡ್ ದ ಪರ್ಸನ್ ಹೂ ಈಸ್ ನಾಟ್ ಟೇಕಿಂಗ್ ಕೇರ್ ಆಫ್ ಹಿಮ್ಸೆಲ್ಫ್, ಹೀ ಈಸ್ ಗೋಯಿಂಗ್ ಟು ಬಿ ದ ವಿಕ್ಟಿಮ್ ಫಾರ್ ಕೊರೋನಾ. ದ ಪರ್ಸನ್ ಹೂ ಈಸ್ ನಾಟ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಹಿಮ್ಸೆಲ್ಫ್, ಹೀ ಈಸ್ ಗೋಯಿಂಗ್ ಟು ಬಿ ದ ವಿಕ್ಟಿಮ್ ಆಫ್ ಕೊರೋನಾ. ನೋಟ್ ಇಟ್ ಡೌನ್. ಆ್ಯಂಡ್ ದ ವೆರಿ ಕ್ಲಿಯರ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು COVID-19 ನೌಡೇಸ್, ಇಟ್ ಕ್ಯಾನ್ ಬಿ ಟ್ರೀಟೆಡ್, ನೀಡ್ ನಾಟ್ ಟು ವರಿ. ಆ್ಯಂಡ್ ಆ್ಯಸ್ ವಿ ಆರ್ ಸೀಯಿಂಗ್ ದ ಪೀಪಲ್ ಡೈಯಿಂಗ್ with corona infected people are more than 50 to 55 years of age, or else the age below the 5 years, because the immunomodulating system and the defense mechanism of the body of the person, each person, is very very less as compared to the younger age. And as of now, whatever the maximum information related to COVID-19, I've been given it, and even though if you have any of the doubts, you can freely ask me. I am able to answer you people. And Premnath, thank you for watching, dosta. And Babu Reddy sir, thank you. Amita Sharma, thank you. Thank you for watching, Sandhya Bibi. Thank you for watching, Suresh. And so far, whatever the maximum information I have about to give has been given, and I am. I want to finish up with an Ayurvedic shloka related to this virus. See, pittam pangu kapham pangu pangavo maladatavaha vayuna yatra niyante tatra gacchati megavat. See, the meaning, idra artha yenandre, oba manavana shariradalli vata pitta kapha anno tridoshagalu yenidiyala, ee tridoshagalindale manavana jeevana ondu dinanityada jeevana nadita ide. Adre ತ್ರಿದೋಷಕ್ಕೆ ಸಂಬಂಧಪಟ್ಟಂತೆ, ಈ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ, ಇದು ವಾಯುವಿನ ಒಂದು ಸಂಚಲನದಿಂದ ಆಗ್ತಾ ಇರೋದ್ರಿಂದ ಇವತ್ತು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಪಿತ್ತ ಸಮನಾದ ರೀತಿಯಲ್ಲಿದ್ದರೂ, ನಮ್ಮ ಶರೀರದಲ್ಲಿ ಕಫದ ಪ್ರಮಾಣ ಸರಿಯಾಗಿದ ರೀತಿಯಲ್ಲಿದ್ದರೂ, ವಾಯು ಏನು ಮಾಡುತ್ತಂದರೆ ಅದರ ಗತಿಯನ್ನು ವೇಗವಾದ ರೀತಿಯಲ್ಲಿ ಸಂಚಲಿಸುವಂತೆ ಮಾಡಿ ಪಿತ್ತ ಮತ್ತು ಕಫ ದೋಷ ಎರಡೂ ದೋಷಗಳನ್ನು ಅದರ ಒಂದು ಸರಿಯಾದ ಪ್ರಮಾಣವನ್ನು ಹದಗೆಡಿಸೋದ್ರಿಂದ ಇವತ್ತೇನಾಗ್ತಾ ಇದೆ, ವಾಯುವಿನ ಗತಿ ಹೆಚ್ಚಾಗಿದೆ. ಇವತ್ತು ವಾಯುವಿನ ಗತಿ ಹೆಚ್ಚಾಗೋದ್ರಿಂದ ಯಾವುದೇ ವೈರಸ್ ಆಗಲಿ, ಬರೀ ಕೊರೋನಾ ವೈರಸ್ ಅಂತಲ್ಲ, ವಾಯು ಯಾವುದೇ ಗತಿ, ಅದು ಈ ಗತಿ ಹೆಚ್ಚಾಗೋದ್ರಿಂದ ಇವತ್ತೇನಾಗ್ತಾ ಇದೆ, ಪರಿಸ್ಥಿತಿ ಹದಗೆಡ್ತಾ ಇದೆ. ಅದನ್ನು ನಾವು ನಿಯಂತ್ರಣದಲ್ಲಿ ತರಬೇಕಂದ್ರೆ
ಅದಕ್ಕೆ ನನ್ನಷ್ಟಕ್ಕೆ ನಾನು ನಿಯಂತ್ರಣದಲ್ಲಿರಬೇಕು, ನನ್ನಷ್ಟಕ್ಕೆ ನಾನು ಐಸೋಲೇಟ್ ಆಗಬೇಕು, ನನ್ನ ಜೀವನನ ನಾನು ಸರಿಯಾದ ರೀತಿಯಲ್ಲಿ ನಡೆಸಿದರೆ ನನ್ನ ಕುಟುಂಬದ ಜೀವನವನ್ನು ನಾನು ಸರಿಯಾಗಿ ನಡೆಸ್ಬೋದು. ಇಷ್ಟೊತ್ತಿನವರೆಗೂ ನನ್ನ ಲೈವ್ನ ತಾವೆಲ್ಲರೂ ನೋಡಿದ್ದೀರಾ, ಶೇರ್ ಮಾಡಿ. ಇನ್ನೂ ಇದರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ತಾವು ದಯಮಾಡಿ ನನ್ನ ಕೇಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಶೇರ್ ಲೈವ್ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಫೈಟ್ ಅಗೇನ್ಸ್ಟ್ COVID-19. ಸ್ಟೇ ಹೋಮ್, ಸ್ಟೇ ಸೇಫ್, ಬಿ ಸೇಫ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಬಿ ಹ್ಯಾಪಿ. ನಥಿಂಗ್ ವಿಲ್ ಹ್ಯಾಪನ್, ಒನ್ ಆರ್ ಅದರ್ ಡೇ ವಿ ವಿಲ್ ಕಮ್ ಔಟ್ ಆಫ್ ಇಟ್. ಇದರಿಂದ ನಾವು ಹೊರಗಡೆ ಬಂದೇ ಬರ್ತೀನಿ. ಇದು ನನ್ನನ್ನು ಕಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ. ಈ ಸಮಸ್ಯೆ ಶಾಶ್ವತವಾದ ಸಮಸ್ಯೆ ಅಲ್ಲ. ಇದು ಇವತ್ತಿಗಷ್ಟೇ. ನಾಳೆ ಮತ್ತೆ ಪ್ರಪಂಚ ಬೇರೆ ಆಗುತ್ತೆ. ಭಗವಂತ ಇದ್ದಾನೆ, ಭಗವಂತನನ್ನ ನೆನೆಸ್ಕೊಳ್ಳಿ, ಭಗವಂತನ ಪ್ರಾರ್ಥನೆ ಮಾಡಿ. ಭಗವಂತನ ಜೊತೆ ನಾವಿದ್ದೀವಿ, ನಮ್ಮ ಜೊತೆ ಭಗವಂತ ಇದ್ದಾನೆ. ಜೈ ಭಾರತ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್.